ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಈ ಪಾಠದಲ್ಲಿ ನಾವು ಸೆಂಟೆನ್ಸಸ್, ವಾಕ್ಯಗಳು ಅಂದ್ರೆ ಏನು, ವಾಕ್ಯಗಳ ರಚನೆ ಹೇಗಾಗುತ್ತೆ, ವಾಕ್ಯಗಳ ವಿಧಗಳು ಯಾವ್ಯಾವು ಅನ್ನೋದನ್ನ ಕಲಿಯೋಕೆ ಹೋಗ್ತಾ ಇದ್ದೀವಿ. ಸೆಂಟೆನ್ಸ್, ವಾಟ್ ಈಸ್ ಅ ಸೆಂಟೆನ್ಸ್? ಸೆಂಟೆನ್ಸ್ ಈಸ್ ಅ ಶುಂಠಿ ಪುಡಿ, ನೆಗಡಿ ಬಂದಾಗ ಹಾಕೊಂಡು ಕುಡಿ ಅಂತ ನಾವು ಚಿಕ್ಕವರಿದ್ದಾಗ ನನಗೆ ಜೋಕ್ ಮಾಡೋಕ್ಕಂತ ಹೇಳ್ತಾ ಇದ್ವಿ. ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ that expresses a complete thought. A sentence must have a subject and a verb, but it may or may not have an object. ಒಂದು ವಾಕ್ಯ ಅಂದರೆ ಒಂದು ಶಬ್ದಗಳ ಸಮೂಹ. ಆ ಶಬ್ದಗಳ ಸಮೂಹಕ್ಕೆ ಒಂದು ಪರಿಪೂರ್ಣವಾದ ಅರ್ಥ ಇರುತ್ತೆ. ಒಂದು ವಾಕ್ಯದಲ್ಲಿ ಕ್ರಿಯೆ ಮತ್ತು ಕರ್ತೃ ಇಬ್ಬರು ಇರಲೇ ಬೇಕು. ಆಬ್ಜೆಕ್ಟ್ ಇಲ್ಲ ಅಂದರೂ ಪರವಾಗಿಲ್ಲ. ಕ್ರಿಯೆಯನ್ನು ಪಡೆದವರು ಆಬ್ಜೆಕ್ಟ್, ಕ್ರಿಯೆಯನ್ನು ಮಾಡುವವರು ಸಬ್ಜೆಕ್ಟ್, ಕ್ರಿಯೆಯನ್ನು ತೋರಿಸುವುದು ವರ್ಬ್, ಕ್ರಿಯಾಪದ. ಅ ಸೆಂಟೆನ್ಸ್ ಈಸ್ ಅ ಗ್ರೂಪ್ ಆಫ್ ವರ್ಡ್ಸ್ ದಟ್ ಎಕ್ಸ್ಪ್ರೆಸ್ಸಸ್ ಅ ಕಂಪ್ಲೀಟ್ ಥಾಟ್. ಸೆಂಟೆನ್ಸ್ ಅಂದರೆ ಒಂದು ಶಬ್ದಗಳ ಸಮೂಹ, ಅದಕ್ಕೊಂದು ಪರಿಪೂರ್ಣ ಅರ್ಥ ಇರುತ್ತೆ. A sentence must have a subject. ಒಂದು ಸೆಂಟೆನ್ಸ್ನಲ್ಲಿ ಕರ್ತೃ ಇರಲೇಬೇಕು. ಆ್ಯಂಡ್ ಅ ವರ್ಬ್, ಒಂದು ಸೆಂಟೆನ್ಸ್ನಲ್ಲಿ ಕರ್ತೃ ಮತ್ತು ಕ್ರಿಯೆ ಇರಲೇಬೇಕು. ಇಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಆ್ಯನ್ ಆಬ್ಜೆಕ್ಟ್. ಕ್ರಿಯೆಯನ್ನು ಪಡೆದವರು ಇದ್ದರೂ ಪರವಾಗಿಲ್ಲ, ಇಲ್ಲ ಅಂದರೂ ಓಕೆ. ಒಂದು ಸೆಂಟೆನ್ಸ್ನ ಹೇಗೆ ಇರುತ್ತೆ, ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ಗಳಿರುವ ಈ ಟೇಬಲ್ನ ನೋಡಿ. ಸಬ್ಜೆಕ್ಟ್ ಸ್ಯಾಲಿ ಅಂದರೆ ಕರ್ತೃ, ಯಾರು, ಕೆಲಸವನ್ನು ಮಾಡುವವರು. ಸಬ್ಜೆಕ್ಟ್ ಅಂದರೆ ಕ್ರಿಯೆ ಮಾಡುವವರು. ವರ್ಬ್ ಕ್ರಿಯೆ, ಆಬ್ಜೆಕ್ಟ್ ಕ್ರಿಯೆಯನ್ನು ಪಡೆಯುವವರು. Sally is making a doll. Sally ಒಂದು ಗೊಂಬೆಯನ್ನು ಮಾಡುತ್ತಿದ್ದಾಳೆ. Sally ಮಾಡುತ್ತಿದ್ದಾಳೆ ಒಂದು ಗೊಂಬೆಯನ್ನು. Sally ಒಂದು ಗೊಂಬೆಯನ್ನು ಮಾಡುತ್ತಿದ್ದಾಳೆ. Sally is making a doll. Wendy and Kim are fighting. ನೋಡಿ, ಆಬ್ಜೆಕ್ಟ್ ಇಲ್ಲ. Wendy and Kim are fighting. ಜಗಳ ಮಾಡ್ತಾ ಇದ್ದಾರೆ ವೆಂಡಿ ಮತ್ತು ಕಿಮ್. The hedgehog curled up. Maggie is reading a book. Kartru Maggie. Kriye reading. Oduthiddale. Object. Kriye na padadavaru. Book. Pustakavanna oduthiddale. It is raining. Male barthayade. Dad cooked dinner. Tande aduge maadidaru. Tande ratri aduge maadidaru. I am flying like a kite. ನಾನು ಹಾರಾಡುತ್ತಿದ್ದೇನೆ. ಕರ್ತೃ ನಾನು, ಕ್ರಿಯೆ ಹಾರಾಡು. Like a kite, a kite. I am flying a kite. ಹಾರಾಟಕ್ಕೆ ಒಳಲ್ಪಟ್ಟ, ಹಾರಾಟಕ್ಕೆ ಒಳಪಡಲ್ಪಟ್ಟ ವಸ್ತು ಆಬ್ಜೆಕ್ಟ್ ಆಗಿರುತ್ತೆ ಕೈಟ್. ವಿ ಆರ್ ಈಟಿಂಗ್ ಅವರ್ ಬ್ರೇಕ್ಫಾಸ್ಟ್. ವಿ ನಾವು, ಕರ್ತೃ, ಆರ್ ಈಟಿಂಗ್ ಕ್ರಿಯೆ. ಬ್ರೇಕ್ಫಾಸ್ಟ್ ತಿನ್ನಲ್ಪಡುತ್ತಿದೆ, ಯಾವುದು, ಬ್ರೇಕ್ಫಾಸ್ಟ್ ತಿಂಡಿ. ದೇ ಆರ್ ವಾಷಿಂಗ್ ದಿ ಡಿಶಸ್. ದಿ ಡೆಂಟಿಸ್ಟ್ ಈಸ್ ಎಕ್ಸಾಮಿನಿಂಗ್ ಸೂಸನ್ಸ್ ಟೀತ್. ದಿ ಓಲ್ಡ್ ಕಪಲ್ ಹ್ಯಾವ್ ನೋ ಚಿಲ್ಡ್ರನ್. ಜಾನೆಟ್ ಸ್ಕ್ರೀಮ್ಡ್. ಹೀಗೆ ಇವುಗಳನ್ನು ನೋಡ್ತಾ ಇದ್ರೆ ನಿಮಗೆ ಒಂದು ವಾಕ್ಯದ ಅಸ್ಥಿ ಪಂಜರ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್. ಸಬ್ಜೆಕ್ಟ್ ಮತ್ತು ವರ್ಬ್ಗಳು ಇರಲೇಬೇಕಾದಂಥ ಒಂದು ಭಾಗ. ಆಬ್ಜೆಕ್ಟ್ ಇದ್ದರೂ ಓಕೆ, ಇಲ್ಲ ಅಂದರೂ ಓಕೆ. ಸಬ್ಜೆಕ್ಟ್ ಮತ್ತು ವರ್ಬ್ ಇರಲೇಬೇಕು. ಕ್ರಿಯೆ ಮತ್ತು ಕರ್ತೃ ಒಂದು ವಾಕ್ಯದಲ್ಲಿ ಇರಲೇಬೇಕಾದ ಎರಡು ಶಬ್ದಗಳು. ಅ ಸೆಂಟೆನ್ಸ್ ದಟ್ ಮೇಕ್ಸ್ ಅ ಸ್ಟೇಟ್ಮೆಂಟ್ ಬಿಗಿನ್ಸ್
with a capital letter and ends with a period. ಯಾವುದೇ ಒಂದು ವಾಕ್ಯದ ಪ್ರಪ್ರಥಮ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ. ವಾಕ್ಯ ಮುಗಿದ ಮೇಲೆ ಫುಲ್ ಸ್ಟಾಪ್ ಬರುತ್ತೆ. ಪಿರಿಯಡ್ ಅಂದರೆ ಫುಲ್ ಸ್ಟಾಪ್, ಡಾಟ್ ಬರುತ್ತೆ. ಇಲ್ಲೇ ನೋಡಿ, ಇದೇ ಸೆಂಟೆನ್ಸಲ್ಲಿ ಓದಿದರೆ ಈ ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಕ್ಯಾಪಿಟಲ್ ಲೆಟರ್ನಿಂದ, ಮುಗಿಯೋದು ಫುಲ್ ಸ್ಟಾಪಿಂದ. ಇದನ್ನು ಪಂಕ್ಚುಯೇಷನ್ನಲ್ಲಿ ಇನ್ನು ಜಾಸ್ತಿ ಕಲಿತೇವೆ ಇದ್ರ ಬಗ್ಗೆ. ಆದರೆ ಯಾವುದೇ ಒಂದು ವಾಕ್ಯದ ಮೊಟ್ಟ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ. ವಾಕ್ಯ ಮುಗಿದ ಮೇಲೆ ಫುಲ್ ಸ್ಟಾಪ್ ಇರುತ್ತೆ, ಪಿರಿಯಡ್ ಇರುತ್ತೆ. ಟೈಮ್ಸ್ ಆಫ್ ಸೆಂಟೆನ್ಸಸ್, ವಾಕ್ಯಗಳ ವಿಧಗಳು. ದೇರ್ ಆರ್ 4 ಟೈಮ್ಸ್ ಆಫ್ ಸೆಂಟೆನ್ಸಸ್, ವಾಕ್ಯಗಳಲ್ಲಿ ನಾಲ್ಕು ಬಗೆಯ ವಿಧಗಳಿದ್ದಾವೆ. ಡಿಕ್ಲರೇಟಿವ್ ಸೆಂಟೆನ್ಸ್, ಡಿಕ್ಲರೇಟಿವ್ ಸೆಂಟೆನ್ಸ್ನಲ್ಲಿ ಒಂದು ಹೇಳಿಕೆಯನ್ನು ಹೇಳಲಾಗುತ್ತೆ. ಇಂಟರೋಗೇಟಿವ್ ಸೆಂಟೆನ್ಸ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ನಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸಲಾಗುತ್ತೆ. ಇಂಪೆರೇಟಿವ್ ಸೆಂಟೆನ್ಸ್ನಲ್ಲಿ ಒಂದು ಆರ್ಡರ್ ಕೊಡಲಾಗುತ್ತೆ. ಆಜ್ಞಾಧಾರಕ ವಾಕ್ಯಗಳು, ಮೊದಲಿನಿಂದ ಒಂದೊಂದೇ ನೋಡೋಣ. ಡಿಕ್ಲರೇಟಿವ್ ಸೆಂಟೆನ್ಸ್ನಲ್ಲಿ ಒಂದು ಸತ್ಯ, ಒಂದು ಹೇಳಿಕೆಯನ್ನು ಹೇಳಲಾಗುತ್ತೆ. ಅ ಡಿಕ್ಲರೇಟಿವ್ ಸೆಂಟೆನ್ಸ್ ಮೇಕ್ಸ್ ಅ ಸ್ಟೇಟ್ಮೆಂಟ್. ದಿ ಚಿಲ್ಡ್ರನ್ ಆರ್ ಸ್ವಿಮ್ಮಿಂಗ್, ಹೇಳಿಕೆಯನ್ನು ಕೊಡಲಾಗುತ್ತೆ. ರಿಚರ್ಡ್ ಈಸ್ ಫೀಡಿಂಗ್ ದಿ ಹ್ಯಾಂಡ್ಸ್, ರಿಚರ್ಡ್ ಕೋಳಿಗಳಿಗೆ ಕಾಳನ್ನು ತಿನ್ನಿಸ್ತಾ ಇದ್ದಾನೆ. ದಿ ಟೆಲಿಫೋನ್ ರ್ಯಾಂಗ್, ಫೋನಿನ ಗಂಟೆ ಹೊಡ್ಕೋತು. ಎವ್ರಿ ಒನ್ ಸ್ಯಾಟ್ ಡೌನ್, ಎಲ್ಲರೂ ಕುಳಿತುಕೊಂಡ್ರು. ಒಂದು ಹೇಳಿಕೆಯನ್ನು, ಸಾಧಾರಣ ಹೇಳಿಕೆಯನ್ನು ಹೇಳುವ ವಾಕ್ಯಗಳಿಗೆ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಡಿಕ್ಲರೇಟಿವ್, ಡಿಕ್ಲೇರ್ ಮಾಡು, ಡಿಕ್ಲೇರ್, ಡಿಕ್ಲೇರ್ ಅಂದರೆ ಹೇಳು, ವ್ಯಕ್ತಪಡಿಸು. ಹೇಳಿಕೆಗಳನ್ನು ವ್ಯಕ್ತಪಡಿಸುವ, ಸತ್ಯಗಳನ್ನು ವ್ಯಕ್ತಪಡಿಸುವ ವಾಕ್ಯಗಳಿಗೆ ಡಿಕ್ಲರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತಾರೆ. ಇವು ಸಿಂಪಲ್ ಸೆಂಟೆನ್ಸಸ್, ಯಾವುದೇ ಕಾಲದಲ್ಲಿ ಇರಬಹುದು, ಭೂತ, ವರ್ತಮಾನ, ಭವಿಷ್ಯ. ಆ್ಯಂಡ್ ಇಂಟರೋಗೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳು. ಇದರಲ್ಲಿ ಇಂಟರೋಗೇಟ್ ಮಾಡ್ತೀರಾ. ಇಂಟರೋಗೇಟ್ ಅಂದರೆ ಪ್ರಶ್ನೆಯನ್ನು ಕೇಳ್ತೀರಾ. ಪ್ರಶ್ನೆಯನ್ನು ಕೇಳುವ ವಾಕ್ಯಗಳಿಗೆ ಇಂಟರೋಗೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತಾರೆ. ವೇರ್ ಆರ್ ದಿ ಟ್ವಿನ್ಸ್, ಆ ಅವಳಿಗಳು ಎಲ್ಲಿದ್ದಾರೆ. ವಾಟ್ ಈಸ್ ರಿಚರ್ಡ್ ಡೂಯಿಂಗ್. ಆರ್ ಯು ಗೋಯಿಂಗ್ ಶಾಪಿಂಗ್ ಟುಡೇ. ವಾಟ್ ಈಸ್ ಯುವರ್ ನೇಮ್. ಸಾಧಾರಣ ವಾಕ್ಯಗಳ ಥರ ಇಂಟರೋಗೇಟಿವ್ ವಾಕ್ಯಗಳು, ಪ್ರಶ್ನಾರ್ಥಕ ವಾಕ್ಯಗಳು ಕೂಡ ಮೊಟ್ಟ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ. ಆದರೆ ಕೊನೆಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತೀರಾ. ಪ್ರಶ್ನೆ ಕೇಳಿದ ಮೇಲೆ ಹೇಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ತಿರೋ ಅದೇ ಥರ ಇಂಟರೋಗೇಟಿವ್ ಸೆಂಟೆನ್ಸ್ ಅಂದರೂ ಪ್ರಶ್ನಾರ್ಥಕ ವಾಕ್ಯ. ಇಲ್ಲೂ ಕೂಡ ಪ್ರಶ್ನೆ ಮುಗಿದ ಮೇಲೆ ಫುಲ್ ಸ್ಟಾಪ್ ಹಾಕಲ್ಲ, ಪ್ರಶ್ನಾರ್ಥಕ ಚಿಹ್ನೆಯನ್ನು ಉಪಯೋಗ ಮಾಡ್ತೀರಾ. ಮುಂದಿರೋ ಬಗ್ಗೆ ಯಾವುದು? ಎಕ್ಸ್ಕ್ಲಮೇಟರಿ, ಉದ್ಗಾರೋಚಕ, ಭಾವವಾಚಕ ವಾಕ್ಯಗಳು. ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಎಕ್ಸ್ಪ್ರೆಸ್ಸಸ್ ಅ ಸ್ಟ್ರಾಂಗ್ ಎಮೋಷನ್, ಭಾವನೆಗಳನ್ನು ವ್ಯಕ್ತಪಡಿಸುವ, ಭಾವನೆಗಳನ್ನು ವ್ಯಕ್ತಪಡಿಸುವ ವಾಕ್ಯಗಳಿಗೆ ಉದ್ಗಾರವಾಚಕ ವಾಕ್ಯಗಳು ಅಂತ ಹೇಳ್ತಾರೆ. ಈ ವಾಕ್ಯಗಳು ಸಹ ಮೊದಲ ಅಕ್ಷರ ಕ್ಯಾಪಿಟಲ್ ಅಕ್ಷರದಿಂದ ಶುರುವಾಗುತ್ತೆ, ಕೊನೆಗೆ ಉದ್ಗಾರವಾಚಕ ಚಿಹ್ನೆ ಇರುತ್ತೆ. ಉದ್ಗಾರವಾಚಕ ಚಿಹ್ನೆ, ಉದ್ಗಾರ ವಾಚಕ ಚಿಹ್ನೆ, ನೆನಪಿರಲಿ, ಉದ್ಗಾರವಾಚಕ ಚಿಹ್ನೆ ಹಾಕಲೇ ಬೇಕು. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಅ ಸ್ಟ್ರಾಂಗ್ ಎಮೋಷನ್, ಸ್ಟಾರ್ಟ್ಸ್ ವಿತ್ ಅ ಕ್ಯಾಪಿಟಲ್ ಲೆಟರ್ ಆ್ಯಂಡ್ ಎಂಡ್ಸ್ ವಿತ್ ಆ್ಯನ್ ಎಕ್ಸ್ಕ್ಲಮೇಟರಿ ಮಾರ್ಕ್. ಎಕ್ಸಾಂಪಲ್ಸ್ ಆರ್ ವಾಟ್ ಲವ್ಲಿ ವೆದರ್, ದಿ ಸಿಲ್ಲಿ ಗರ್ಲ್, ಹೌ ಸ್ಟುಪಿಡ್ ಐ ಆಮ್. ಹೀಗೆ ಭಾವನೆಗಳನ್ನು ವ್ಯಕ್ತಪಡಿಸುವ ವಾಕ್ಯಗಳಿಗೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಹೇಳ್ತಾರೆ. ಇಂಪೆರೇಟಿವ್ ಸೆಂಟೆನ್ಸಸ್ ಗಿವ್ಸ್ ಆನ್ ಆರ್ಡರ್, ಇಂಪೆರೇಟಿವ್ ಸೆಂಟೆನ್ಸಸ್ ಗಿವ್ಸ್ ಆನ್ ಆರ್ಡರ್, ಆಜ್ಞಾಧಾರಕ ವಾಕ್ಯಗಳು. ಪ್ಲೀಸ್ ಸಿಟ್ ಡೌನ್, ಆಜ್ಞೆ ಹೇಳಿಕೆ ಅಲ್ಲ, ಆಜ್ಞೆ ಕೇಳಿಕೊಂಡು ಆಗ್ಬೋದು,
ಇಲ್ಲ ಹೇಳು ಆಜ್ಞೆ ಗೋ ಸಿಟ್ ದೇರ್ ಅಂತಲೂ ಹೇಳ್ಬೋದು, ಪ್ಲೀಸ್ ಗೋ ಸಿಟ್ ದೇರ್ ಅಂತಲೂ ಹೇಳ್ಬೋದು. ಎರಡು ಆಜ್ಞೆಗಳೇ, ಒಂದನ್ನು ನೀವು ಪೊಲೈಟ್ ಆಗಿ ವಿನಮ್ರತೆಯಿಂದ ಹೇಳ್ತಾ ಇದ್ದೀರಾ, ಇನ್ನೊಂದನ್ನು ನಿಷ್ಠುರತೆಯಿಂದ ಹೇಳ್ತಾ ಇದ್ದೀರಾ. ಪ್ಲೀಸ್ ಅಂತ ಹೇಳಿದ್ರೆ ಅದೆಂಗೆ ಆಜ್ಞೆ ಆಗುತ್ತೆ ಅಂತ ಕೇಳೋಕೋಬೇಡಿ. ಪ್ಲೀಸ್ ಸಿಟ್ ಡೌನ್ ಅಂತಂದ್ರೂ ಆಜ್ಞೆನೇ, ಆದರೆ ವಿನಮ್ರವಾಗಿ ವಿನಯತೆಯಿಂದ ಹೇಳ್ತಾ ಇರುವಂಥ ಆಜ್ಞೆ ಸಿಟ್ ಡೌನ್ ಅಂತ ಅಂದರೆ ನಿಷ್ಠುರತೆಯಿಂದ ಕಠೋರತೆಯಿಂದ ಹೇಳ್ತಾ ಇರುವಂಥ ಆಜ್ಞೆ. ಸೊ ಆಜ್ಞಾಧಾರಕ ವಾಕ್ಯಗಳು ಒಂದು ಕೆಲಸವನ್ನು ಮಾಡಲು ಹೇಳ್ತವೆ, ಒಂದು ಆಜ್ಞೆಯನ್ನು ಕೊಡ್ತವೆ, ಅವುಗಳನ್ನು ಇಂಪೆರೇಟಿವ್ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ದಿ ಇಂಪೆರೇಟಿವ್ ಸೆಂಟೆನ್ಸಸ್ ಗಿವ್ಸ್ ಆರ್ಡರ್ಸ್, ಆ್ಯನ್ ಇಂಪೆರೇಟಿವ್ ಸೆಂಟೆನ್ಸ್ ಗಿವ್ಸ್ ಆ್ಯನ್ ಆರ್ಡರ್. ಪ್ಲೀಸ್ ಸಿಟ್ ಡೌನ್, ದಯವಿಟ್ಟು ಕುಳಿತುಕೊಳ್ಳಿ. ಟೆಲ್ ಮಿ ದ ಟ್ರೂತ್, ಸತ್ಯ ಹೇಳು ನನಗೆ. ಸ್ಪೀಕ್ ಅಪ್, ಮಾತನಾಡು. ಕಮ್ ಬ್ಯಾಕ್, ಮರಳಿ ಬಾ. ಇವೆಲ್ಲ ಆಜ್ಞೆಗಳನ್ನು ಕೊಡುವಂತಹ ವಾಕ್ಯಗಳು. ಆಜ್ಞಾಧಾರಕ ವಾಕ್ಯ ಇಂಪೆರೇಟಿವ್ ಸೆಂಟೆನ್ಸ್ನಲ್ಲಿ ಫುಲ್ ಸ್ಟಾಪ್ ಬರ್ಬೋದು ಅಥವಾ ಎಕ್ಸ್ಕ್ಲಮೇಟರಿ ಚಿಹ್ನೆ ಬರ್ಬೋದು, ಉದ್ಗಾರ ವಾಚಕ ಚಿಹ್ನೆ ಕೂಡ ಕೊನೆಗೆ ಬರ್ಬೋದು. ಆದರೆ ಎಲ್ಲ ವಾಕ್ಯಗಳ ಥರ ಈ ವಾಕ್ಯಗಳು ಮೊಟ್ಟ ಮೊದಲ ಅಕ್ಷರ ಕ್ಯಾಪಿಟಲ್ ಅಕ್ಷರದಿಂದ ಶುರು ಆಗುತ್ತೆ. ಇವು ನಿಮ್ಮ ನಾಲ್ಕು ಬಗೆಯ ವಾಕ್ಯಗಳು. ಯಾವ್ಯಾವು ನಾಲ್ಕು ಬಗೆಯ ವಾಕ್ಯಗಳು ನೆನ್ಪಿಟ್ಕೊಳ್ಳಿ? ಡಿಕ್ಲರೇಟಿವ್ ಸೆಂಟೆನ್ಸ್, ಇಂಟರೋಗೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆ್ಯಂಡ್ ಇಂಪೆರೇಟಿವ್ ಸೆಂಟೆನ್ಸ್. ಡಿಕ್ಲರೇಟಿವ್ ಸೆಂಟೆನ್ಸ್ನಲ್ಲಿ ಒಂದು ಹೇಳಿಕೆಯನ್ನು ಹೇಳ್ತೀರಾ, ಇಂಟರೋಗೇಟಿವ್ ಸೆಂಟೆನ್ಸ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀರಾ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನಲ್ಲಿ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತೀರಾ, ಇಂಪೆರೇಟಿವ್ ಸೆಂಟೆನ್ಸ್ನಲ್ಲಿ ಒಂದು ಆಜ್ಞೆಯನ್ನು ಕೊಡುತ್ತೀರಾ. ಈ ನಾಲ್ಕು ಬಗೆಯ ವಾಕ್ಯಗಳು ಇಂಗ್ಲಿಷ್ ಭಾಷೆಯಲ್ಲಿ ಇರ್ತವೆ. ದಿ ಇಂಪೆರೇಟಿವ್, ಯೂಸ್ ದಿ ಬೇಸ್ ಫಾರ್ಮ್ ಆಫ್ ಅ ವರ್ಬ್ ಟು ಗಿವ್ ಕಮಾಂಡ್ಸ್ ಆರ್ ಮೇಕ್ ಡೈರೆಕ್ಟ್ ರಿಕ್ವೆಸ್ಟ್. ದಿಸ್ ಯೂಸ್ ಆಫ್ ದಿ ವರ್ಬ್ ಈಸ್ ಕಾಲ್ಡ್ ಇಂಪೆರೇಟಿವ್. ದಿ ಇಂಪೆರೇಟಿವ್ ಅಂದರೆ ಒಂದು ಕ್ರಿಯಾಪದ. ಆ ಕ್ರಿಯಾಪದವನ್ನು ನಾವು ಒಂದು ರಿಕ್ವೆಸ್ಟ್ ಮಾಡಿಕೊಳ್ಳಲು ಅಥವಾ ಆರ್ಡರ್ ಮಾಡಲು, ಕೇಳಿಕೊಳ್ಳಲು ಅಥವಾ ಆಜ್ಞೆಯನ್ನು ಮಾಡಲು ಉಪಯೋಗ ಮಾಡ್ತೀವಿ. ಯೂಸ್ ದಿ ಬೇಸ್ ಫಾರ್ಮ್ ಆಫ್ ಅ ವರ್ಬ್ ಟು ಗಿವ್ ಕಮಾಂಡ್ಸ್ ಆರ್ ಮೇಕ್ ಡೈರೆಕ್ಟ್ ರಿಕ್ವೆಸ್ಟ್. ದಿಸ್ ಯೂಸ್ ಆಫ್ ವರ್ಬ್ ಈಸ್ ಕಾಲ್ಡ್ ಇಂಪೆರೇಟಿವ್. ಬೇಸ್ ಫಾರ್ಮ್ ಅಂದರೆ ಯಾವುದೇ ಕಾಲಗಳ ಬದಲಾವಣೆ ಇಲ್ಲದೆ, ಯಾವುದೇ ಕಾಲಗಳ ಬದಲಾವಣೆ ಇಲ್ಲದೆ ಉಪಯೋಗ ಮಾಡುವ ಕ್ರಿಯಾಪದಗಳು. ಎಲ್ಲಿ? ಆಜ್ಞೆಯನ್ನು ಕೊಡಬೇಕಾದರೆ ಅಥವಾ ರಿಕ್ವೆಸ್ಟನ್ನು ಕೇಳಲು ಉಪಯೋಗ ಮಾಡುವ ಈ ಬೇಸ್ ಫಾರ್ಮ್ ವರ್ಬ್ಗಳನ್ನು ಇಂಪೆರೇಟಿವ್ ಅಂತ ಹೇಳ್ತಾರೆ. ಇಂಪೆರೇಟಿವ್, ಇಂಪೆರೇಟಿವ್ ಅಂದರೆ ಒಂದು ಕ್ರಿಯಾಪದ. ಆ ಕ್ರಿಯಾಪದ ಬೇಸ್ ಫಾರ್ಮ್ನಲ್ಲಿರುತ್ತೆ, ಅದರ ಮೂಲ ಗುಣಗಳಲ್ಲಿ ಇರುತ್ತೆ. ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯ ಕಾಲಗಳು ಅದಕ್ಕೆ ಸಂಬಂಧಪಟ್ಟಿರಲ್ಲ. ಉದಾಹರಣೆಗಳು, ಸ್ಟ್ಯಾಂಡ್ ಎವ್ರಿ ಒನ್, ಟೈಡಿ ಯುವರ್ ಬೆಡ್ರೂಮ್ ಇಮಿಡಿಯೇಟ್ಲಿ, ಚೂಸ್ ಅ ಪಾರ್ಟ್ನರ್, ಈಟ್ ಪ್ಲೆಂಟಿ ಆಫ್ ವೆಜಿಟೇಬಲ್ಸ್, ಫೈಂಡ್ ಸಮ್ ನೈಸ್ ರೌಂಡ್ ಪೆಬಲ್ಸ್, ಕಮ್ ಬ್ಯಾಕ್ ಸೂನ್, ಟೇಕ್ ಅ ಸ್ಯಾಂಡ್ವಿಚ್, ಕಮ್ ಆ್ಯಂಡ್ ಲುಕ್ ಅಟ್ ದಿಸ್ ಟಾಮ್. ಓಕೆ ಚಿಲ್ಡ್ರನ್, ಓಪನ್ ಯುವರ್ ಬುಕ್ಸ್ ಟು ಪೇಜ್ 25, 25ನೇ ಪುಟವನ್ನು ತೆರೆಯಿರಿ. ಇಲ್ಲಿ ತೆರೆದಿದ್ದಾರೆ, ತೆರೆಯುವರು, ತೆರೆ ಅಂತ ಉಪಯೋಗ ಮಾಡಲ್ಲ. ಇದು ನಾರ್ಮಲ್ ಫಾರ್ಮ್ ಆಫ್ ದಿ ವರ್ಬ್. ಈ ಕ್ರಿಯಾಪದದ ಮೂಲ ಗುಣಗಳನ್ನು ಹೊಂದಿರುವ ಕ್ರಿಯಾಪದವನ್ನು ಇಲ್ಲಿ ಉಪಯೋಗ ಮಾಡ್ತೀವಿ. ಇವುಗಳನ್ನು ಇಂಪೆರೇಟಿವ್ ಅಂತ ಕರಿತೀವಿ. ಇಂಪೆರೇಟಿವ್ಸ್ ಆರ್ ವೆರಿ ಡೈರೆಕ್ಟ್ ವೇ ಆಫ್ ಟೆಲ್ಲಿಂಗ್ ಪೀಪಲ್ ಟು ಡೂ ಸಮಥಿಂಗ್. ಇಂಪೆರೇಟಿವ್ಸ್ ಅಂದರೆ ಈ ಥರದ ಶಬ್ದಗಳು. ಯಾವ ಶಬ್ದಗಳು? ಮೂಲ ಸ್ಥಾನದಲ್ಲಿ ಮೂಲ ಗುಣಗಳನ್ನು ಹೊಂದಿದ ಕ್ರಿಯಾಪದಗಳನ್ನು ಡೈರೆಕ್ಟ್ಲಿ ಯಾರಿಗಾದರೂ ಏನಾದರೂ ಮಾಡಿ ಅಂತ ಹೇಳೋದಕ್ಕೆ ಉಪಯೋಗ ಮಾಡ್ತೀವಿ. ಯೂಸಿಂಗ್ ಡೂ ಆರ್ ಪ್ಲೀಸ್ ಬಿಫೋರ್
and imperative is more polite. Do stand, do tidy your bedroom quickly, immediately, do choose a partner, do eat plenty of vegetables, do find some nice round pebbles, do come back soon, do take a sandwich, do come and look at this tomb. ಹೀಗೆ ಹೇಳಿದ್ರೆ ವಿನಮ್ರತೆಯಿಂದ ಹೇಳಿದಂಗೆ ಡೂ ಮತ್ತು ಪ್ಲೀಸ್ಗಳನ್ನ ಈ ವಾಕ್ಯಗಳ ಮುಂದೆ ಇಲ್ಲಿ ಕೊಟ್ಟಿರುವ ಈ ವಾಕ್ಯಗಳ ಜೊತೆ ನೀವು ಡೂ ಮತ್ತು ಪ್ಲೀಸ್ಗಳನ್ನ ಉಪಯೋಗ ಮಾಡಿದರೆ ಈ ವಾಕ್ಯಗಳ ಹಿಂದೆ ಮುಂದೆ ನೀವು ಡೂ ಮತ್ತು ಪ್ಲೀಸ್ಗಳನ್ನು ಉಪಯೋಗ ಮಾಡಿದರೆ ಇಲ್ಲಿ ಡೂ ಸ್ಟ್ಯಾಂಡ್ ಡೂ ಟೈಡಿ ಅಪ್ ಅಂದರೆ ಇದೊಂದು ವಿನಯ ಮತ್ತು ವಿನಮ್ರತೆಯಿಂದ ಹೇಳಿದ ಆಜ್ಞೆ ಆಗುತ್ತೆ ಡೂ ಆರ್ ಪ್ಲೀಸ್ ಬಿಫೋರ್ ಆನ್ ಇಂಪರೇಟಿವ್ ಈಸ್ ಮೋರ್ ಪೊಲೈಟ್ ನೀವು ಯಾರಿಗಾದರೂ ಸ್ಟ್ಯಾಂಡ್ ಅಪ್ ಅಂತ ಅಂದರೆ ಎದ್ದು ನಿಂತ್ಕೊಳ್ಳಿ ಅಂತ ಅಂದಂಗೆ ಅದೇ ಡೂ ಸ್ಟ್ಯಾಂಡ್ ಅಪ್ ಅಂದರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ವಿನಮ್ರತೆಯಿಂದ ಹೇಳ್ದಂಗೆ ಪ್ಲೀಸ್ ಸ್ಟ್ಯಾಂಡ್ ಅಪ್ ಅಂತ ಹೇಳ್ದಂಗೆ ಕಮ್ ಬ್ಯಾಕ್ ಬಾ ಇಲ್ಲಿ ಮರಳಿ ಬಾ ಅಂತ ಹೇಳ್ದಂಗೆ ಡೂ ಕಮ್ ಬ್ಯಾಕ್ ಅಂದರೆ ದಯವಿಟ್ಟು ಮತ್ತೆ ಬನ್ನಿ ಅಂತ ಹೇಳ್ದಂಗೆ ಡೂ ಮತ್ತು ಪ್ಲೀಸ್ಗಳನ್ನು ಇಂಪೆರೇಟಿವ್ ಶಬ್ದಗಳ ಹಿಂದೆ ಉಪಯೋಗ ಮಾಡುವುದರಿಂದ ನಿಮ್ಮ ವಿನಯತೆ ತೋರಿಸುತ್ತದೆ ಇನ್ನೊಬ್ಬರಿಗೆ ಗೌರವವನ್ನು ತೋರಿಸುತ್ತೆ ಹೀಗೆ ನೀವು ಇಂಗ್ಲಿಷ್ ಭಾಷೆಯಲ್ಲಿ ವಾಕ್ಯಗಳ ರಚನೆ ಮಾಡುವಾಗ ಮರ್ಯಾದೆ ಹೇಗೆ ಕೊಡಬೇಕು ಅನ್ನೋದನ್ನು ಕಲಿತಾ ಇದ್ದೀರಾ ನಿಮ್ಮ ಆಜ್ಞೆ ಮತ್ತು ನಿಮ್ಮ ಹೇಳಿಕೆಗಳಲ್ಲಿ ಇರುವ ಕ್ರಿಯಾಪದಗಳ ಹಿಂದೆ ಡೂ ಅಂತ ಉಪಯೋಗಿಸಿದರೆ ಆ ಒಂದು ವಾಕ್ಯ ವಿನಮ್ರವಾಗಿ ಕಾಣುತ್ತೆ ಆದರೆ ಆ ವಾಕ್ಯ ಇಂಪೆರೇಟಿವ್ ಸೆಂಟೆನ್ಸ್ ಆಗಿರಬೇಕು ಮುಂದಿನ ಉದಾಹರಣೆಗಳು ಡೂ ಸಿಟ್ ಡೌನ್ ಡೂ ಚೆಕ್ ದೀಸ್ ಫಿಗರ್ಸ್ ಅಗೇನ್ ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್ ಟು ಸಮ್ ಫುಡ್ ಪ್ಲೀಸ್ ಡೋಂಟ್ ಚೇಂಜ್ ಎನಿಥಿಂಗ್ ಆನ್ ಮೈ ಕಂಪ್ಯೂಟರ್ ಪ್ಲೀಸ್ ಕಮ್ ಇನ್ ಯು ಕ್ಯಾನ್ ಆಲ್ಸೋ ಯೂಸ್ ದಿ ಹೆಲ್ಪಿಂಗ್ ವರ್ಬ್ ವುಡ್ ಟು ಸೌಂಡ್ ಪೊಲೈಟ್ ಫಾರ್ ಎಕ್ಸಾಂಪಲ್ ಪ್ಲೀಸ್ ವುಡ್ ಯು ಕ್ಲಿಯರ್ ದಿ ಟೇಬಲ್ ವುಡ್ ಯು ಪ್ಲೀಸ್ ಟಾಕ್ ಕ್ವೈಟ್ಲಿ ಪ್ಲೀಸ್ ಮತ್ತು ವುಡ್ ಎರಡು ಶಬ್ದಗಳು ಗೆಳೆಯರಿದ್ದಂಗೆ ಎರಡನ್ನು ನೀವು ಒಟ್ಟಿಗೆ ಒಂದೇ ವಾಕ್ಯದಲ್ಲಿ ಉಪಯೋಗ ಮಾಡಿದರೆ ಅತಿ ವಿನಮ್ರತೆಯನ್ನು ತೋರಿಸಿದಂಗೆ ಎಕ್ಸಸೈಸ್ನಲ್ಲಿ ಲುಕ್ ಆಟ್ ದಿ ಗ್ರೂಪ್ಸ್ ಆಫ್ ದಿ ವರ್ಡ್ಸ್ ಬಿಲೋ ಡೂ ಯು ನೋ ವಿಚ್ ಆರ್ ದಿ ಸೆಂಟೆನ್ಸ್ ಆಫ್ ವಿಚ್ ನಾಟ್ ಪುಟ್ ಅ ಚೆಕ್ ಮಾರ್ಕ್ ಇನ್ ದಿ ಸ್ಪೇಸ್ ನೆಕ್ಸ್ಟ್ ಟು ದಿ ಸೆಂಟೆನ್ಸಸ್ ಆ್ಯಂಡ್ ಪುಟ್ ಎಕ್ಸ್ ನೆಕ್ಸ್ಟ್ ಟು ಅದರ್ ವರ್ಡ್ ಗ್ರೂಪ್ಸ್ ಇಲ್ಲಿರುವ ವಾಕ್ಯಗಳಿಗೆ ನೀವು ಸರಿ ಅಂತ ಟಿಕ್ ಮಾರ್ಕ್ ಹಾಕಬೇಕು ಮಿಸಸ್ ಚೆನ್ ಈಸ್ ಅ ಗುಡ್ ಟೀಚರ್ ನಾಟ್ ವೆಲ್ ಟುಡೇ ಅರ್ಧ ವಾಕ್ಯ ಡೂ ದಿ ವರ್ಕ್ ಯುವರ್ ಸೆಲ್ಫ್ ಹೌ ಆರ್ ಯು ಬೇಸಿಕ್ ರೂಲ್ಸ್ ಆಫ್ ಗ್ರಾಮರ್ ಬ್ರೆಡ್ ಆ್ಯಂಡ್ ಬಟರ್ ವೆಲ್ಕಮ್ ಟು ದಿ ನ್ಯಾಷನಲ್ ಜೂ ಬ್ರಷ್ ಹೀಸ್ ಟೀತ್ ಟಾಯ್ಸ್ ಇನ್ ದಿ ಬಾಕ್ಸ್ ಇವುಗಳೆಲ್ಲ ವಾಕ್ಯಗಳು ಅಲ್ಲ ಅಂತ ಏಕೆ ಹೇಳಿದೆ ವಾಕ್ಯಗಳಿಗೆ ಏನೇನಿದೆ ರೂಲ್ಸ್ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ನಲ್ಲಿ ಶುರುವಾಗಿರಬೇಕು ವಾಕ್ಯ ಮುಗಿದ ನಂತರ ಫುಲ್ ಸ್ಟಾಪ್ ಇರಬೇಕು ಇಲ್ಲ ಕ್ವಶನ್ ಮಾರ್ಕ್ ಇರಬೇಕು ಇಲ್ಲ ಎಕ್ಸ್ಕ್ಲಮೇಟರಿ ಚಿಹ್ನೆ ಇರಬೇಕು ವಾಕ್ಯ ಮುಗಿದಿದೆ ಅಂತ ಸೂಚಿಸುವ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಚಿಹ್ನೆ ಇರಲೇಬೇಕು ಇಲ್ಲ ಅಂದರೆ ಅದೊಂದು ಅಪೂರ್ಣವಾದ ವಾಕ್ಯ ಆಗಿರುತ್ತೆ ವಾಟ್ ಈಸ್ ದ ಟೈಮ್ ನೌ ವಾಕ್ಯ ಮೋರ್ ದ್ಯಾನ್ ಒನ್ ನೋ ಇದೇ ಥರ ಮುಂದಿರುವ ಈ ನಾಲ್ಕು ಉದಾಹರಣೆಗಳು ಹೌದೋ ಅಲ್ವೋ ವಾಕ್ಯಗಳು ಅಂತ ವಿಡಿಯೋನ ಪಾಸ್ ಮಾಡಿ ಯೋಚನೆ ಮಾಡಿ ವಾಕ್ಯಗಳು ಮೊಟ್ಟ ಮೊದಲ ಅಕ್ಷರ ಕ್ಯಾಪಿಟಲ್ ಲೆಟರ್ ಆಗಿರುತ್ತೆ ವಾಕ್ಯಗಳಿಗೆ ಮುಕ್ತಾಯ ಇರುತ್ತೆ ಒಂದು ಫುಲ್ ಸ್ಟಾಪ್ ಇರುತ್ತೆ ಕ್ವಶನ್ ಮಾರ್ಕ್ ಇರುತ್ತೆ ಇಲ್ಲಾಂದರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದ್ದೇ ಇರುತ್ತೆ ಇವು ಯಾವ ಮಾರ್ಕ್ಗಳು ಇಲ್ಲಾಂದರೆ ಅದು ಒಂದು ಪೂರ್ಣ ವಾಕ್ಯ ಅಲ್ಲ ಅಂತ ಅರ್ಥ
ಮುಂದೆ ದಿ ಸಬ್ಜೆಕ್ಟ್ ಆ್ಯಂಡ್ ದಿ ಆಬ್ಜೆಕ್ಟ್ ನಲ್ಲಿ ದಿ ಸಬ್ಜೆಕ್ಟ್ ಆಫ್ ಅ ಸೆಂಟೆನ್ಸ್ ಸಮ್ ಟೈಮ್ಸ್ ಡಸ್ ಸಮಥಿಂಗ್ ಟು ಸಮ್ ಒನ್ ಆರ್ ಸಮಥಿಂಗ್ ಎಲ್ಸ್ ಕರ್ತೃ ವಾಕ್ಯದಲ್ಲಿರುವ ಕ್ರಿಯೆಯನ್ನ ಮಾಡುತ್ತೆ ದಿ ಪರ್ಸನ್ ಆರ್ ಥಿಂಗ್ ದಟ್ ರಿಸೀವ್ಸ್ ದಿ ಆಕ್ಷನ್ ಈಸ್ ಕಾಲ್ಡ್ ಆಬ್ಜೆಕ್ಟ್ ಆ ಕ್ರಿಯೆಯನ್ನ ಪಡೆದುಕೊಳ್ಳುವ ವ್ಯಕ್ತಿ ಅಥವಾ ವಸ್ತು ಅಥವಾ ಪ್ರಾಣಿ ಆಬ್ಜೆಕ್ಟ್ ಆಗಿರುತ್ತೆ ಸಬ್ಜೆಕ್ಟ್ ಅಂದ್ರೆ ಕರ್ತೃ ವಾಕ್ಯದಲ್ಲಿರುವ ಕ್ರಿಯೆಯನ್ನ ಮಾಡುತ್ತೆ ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಯನ್ನ ಪಡೆದುಕೊಳ್ಳುತ್ತೆ ವಾಕ್ಯದಲ್ಲಿರುವ ಕ್ರಿಯೆಯನ್ನ ಪಡೆದುಕೊಳ್ಳುತ್ತೆ ಒಂದಿಷ್ಟು ಉದಾಹರಣೆಗಳು ಡ್ಯಾಡ್ ಈಸ್ ಕುಕಿಂಗ್ ಸಪ್ಪರ್ ಡ್ಯಾಡ್ ಈಸ್ ಕುಕಿಂಗ್ ಸಪ್ಪರ್ ಡ್ಯಾಡ್ ಕರ್ತೃ ಕುಕಿಂಗ್ ಕ್ರಿಯೆ ಸಪ್ಪರ್ ಆಬ್ಜೆಕ್ಟ್ ಹೀಗೆ ನೀವು ಒಂದು ವಾಕ್ಯವನ್ನು ನೋಡಿದ್ರೆ ಅಲ್ಲಿರುವ ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಮತ್ತು ಆಬ್ಜೆಕ್ಟ್ ಯಾವುದು ಅನ್ನೋದನ್ನ ತಕ್ಕಂತ ಹೇಳುವಂತ ಸಾಮರ್ಥ್ಯ ಪಡಿಬೇಕು ವಿ ಹ್ಯಾವ್ ಬಿಲ್ಟ್ ಅ ಸ್ಯಾಂಡ್ ಕ್ಯಾಸಲ್ ವಿ ಹ್ಯಾವ್ ಬಿಲ್ಟ್ ಅ ಸ್ಯಾಂಡ್ ಕ್ಯಾಸಲ್ ಇಲ್ಲಿ ಕರ್ತೃ ವಿ ಬಿಲ್ಡ್ ಕ್ರಿಯೆ ಸ್ಯಾಂಡ್ ಕ್ಯಾಸಲ್ ಮರುಳಿನ ಕೋಟೆ ಅದು ಕ್ರಿಯೆಯನ್ನ ಪಡೆದುಕೊಂಡ ಆಬ್ಜೆಕ್ಟ್ ಆಗಿರುತ್ತೆ ಇಲ್ಲಿರುವ ಈ ವಾಕ್ಯಗಳನ್ನ ಸರಿಯಾಗಿ ಗಮನಿಸಿ ಸಬ್ಜೆಕ್ಟ್ ಅಂದ್ರೆ ಕರ್ತೃ ಕ್ರಿಯೆಯನ್ನ ಮಾಡ್ತಾನೆ ವರ್ಬ್ ಅಂದ್ರೆ ಕ್ರಿಯೆ ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಯನ್ನ ಪಡೆದುಕೊಳ್ಳುತ್ತೆ ಸೂಸನ್ ಹ್ಯಾಸ್ ಬಾಟ್ ಅ ಪೇಂಟಿಂಗ್ ಹನಾ ಈಸ್ ರೀಡಿಂಗ್ ಹರ್ ಬುಕ್ ದಿ ಟ್ವಿನ್ಸ್ ಕ್ಲೈಂಡ್ ದಿ ಹಿಲ್ ಜೇಮ್ಸ್ ಸ್ಟ್ರೋಕ್ ದಿ ಕ್ಯಾಟ್ ಮಾಮ್ ಈಸ್ ಹೋಲ್ಡಿಂಗ್ ದಿ ಬೇಬಿ ಜೇಕಬ್ ಈಸ್ ಮೇಕಿಂಗ್ ಅ ಕೈಟ್ ದೇ ವೇರ್ ಪ್ಲೇಯಿಂಗ್ ಫುಟ್ಬಾಲ್ ಐ ಆಮ್ ರೈಟಿಂಗ್ ಅ ಸ್ಟೋರಿ ಎಮ್ ಆ ಕ್ರಾಸ್ ದಿ ಸ್ಟ್ರೀಟ್ ಯು ಹ್ಯಾವ್ ಫಾರ್ಗಟನ್ ಯುವರ್ ಅಂಬ್ರೆಲ್ಲಾ ಇಲ್ಲಿ ನಿಮಗೆ ಸಬ್ಜೆಕ್ಟ್ ಅಂದ್ರೆ ನಾಮಪದ ಅಥವಾ ಸರ್ವನಾಮ ಇರುತ್ತೆ ಆಬ್ಜೆಕ್ಟ್ ನಲ್ಲಿ ಕ್ರಿಯೆಯನ್ನ ಯಾರ ಮೇಲೆ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಸೂಸನ್ ಹ್ಯಾಸ್ ಬಾಟ್ ಅ ಪೇಂಟಿಂಗ್ ಖರೀದಿಸು ಖರೀದಿ ಮಾಡಿದಳು ಒಂದು ಕ್ರಿಯೆ ಯಾರು ಮಾಡಿದರು ಸೂಸನ್ ಮಾಡಿದಳು ಸೂಸನ್ ಕರ್ತೃ ಸಬ್ಜೆಕ್ಟ್ ಯಾರನ್ನ ಖರೀದಿ ಮಾಡಿದಳು ಒಂದು ಪೇಂಟಿಂಗ್ ಅನ್ನ ಖರೀದಿ ಮಾಡಿದಳು ಪೇಂಟಿಂಗ್ ಆಬ್ಜೆಕ್ಟ್ ಕ್ರಿಯೆಯನ್ನ ಪಡೆದುಕೊಂಡಿದೆ ಖರೀದಿಯನ್ನ ಪಡೆದುಕೊಂಡಿದ್ದು ಆಬ್ಜೆಕ್ಟ್ ಆಗುತ್ತೆ ಅದೇ ತರ ವಿಡಿಯೋನ ತಟ್ ಅಂತ ಪಾಸ್ ಮಾಡಿ ಇಲ್ಲಿರುವ ಎಲ್ಲ ವಾಕ್ಯಗಳನ್ನ ಓದಿ ಇದರಲ್ಲಿ ಸಬ್ಜೆಕ್ಟ್ ಯಾರು ಅಂತ ಕೊಟ್ಟಿದ್ದಾರೆ ಏಕೆ ಅನ್ನೋದನ್ನ ನೀವು ಯೋಚನೆ ಮಾಡಿ ಆಬ್ಜೆಕ್ಟ್ ಯಾವುದು ಅಂತ ಕೊಟ್ಟಿದ್ದಾರೆ ಅದು ಏಕೆ ಆಬ್ಜೆಕ್ಟ್ ಆಯಿತು ಅನ್ನೋದನ್ನ ಯೋಚನೆ ಮಾಡಿ ಆ ಏಕೆ ಅನ್ನೋ ಎರಡು ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ವರ್ಬ್ನಲ್ಲಿ ಸಿಗತ್ತೆ ಗಮನ ಕೊಟ್ಟು ನೋಡಿ ಓದಿ ನೋಡಬೇಡಿ ಓದಿ ಗಮನ ಕೊಟ್ಟು ಓದಿದರೆ ಅರ್ಥ ಆಗುತ್ತೆ ಮುಂದೆ ಡೈರೆಕ್ಟ್ ಅಂಡ್ ಇನ್ಡೈರೆಕ್ಟ್ ಆಬ್ಜೆಕ್ಟ್ಸ್ನಲ್ಲಿ ಸಮ್ ವರ್ಬ್ಸ್ ಹ್ಯಾವ್ ಟೂ ಆಬ್ಜೆಕ್ಟ್ಸ್ ದಿ ಡೈರೆಕ್ಟ್ ಆಬ್ಜೆಕ್ಟ್ ರಿಸೀವ್ಸ್ ದಿ ಆಕ್ಷನ್ ಫ್ರಾಮ್ ದಿ ವರ್ಬ್ ದಿ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಟೆಲ್ಸ್ ಟು ಹೂಮ್ ಆರ್ ಫಾರ್ ಹೂಮ್ ದ ಆಕ್ಷನ್ ಈಸ್ ಡನ್ ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಆಬ್ಜೆಕ್ಟ್ಗಳು ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಯನ್ನ ಪಡೆದುಕೊಳ್ತವೆ ಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಕ್ರಿಯೆಯನ್ನ ನೇರವಾಗಿ ಪಡೆದುಕೊಳ್ತವೆ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಯಾರಿಗಾಗಿ ಆ ಕ್ರಿಯೆಯನ್ನ ಮಾಡಲಾಯಿತು ಅನ್ನೋದನ್ನ ಹೇಳ್ತವೆ ಸಮ್ ವರ್ಬ್ಸ್ ಹ್ಯಾವ್ ಟು ಆಬ್ಜೆಕ್ಟ್ಸ್ ದಿ ಡೈರೆಕ್ಟ್ ಆಬ್ಜೆಕ್ಟ್ ರಿಸೀವ್ಸ್ ದಿ ಆಕ್ಷನ್ ಡೈರೆಕ್ಟ್ಲಿ ಫ್ರಾಮ್ ದಿ ವರ್ಬ್ ದಿ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಟೆಲ್ಸ್ ಟು ಹೂಮ್ ಆರ್ ಫಾರ್ ಹೂಮ್ ದ ಆಕ್ಷನ್ ಇಸ್ ಡನ್ ಒಂದು ವಾಕ್ಯದಲ್ಲಿರುವ ಕ್ರಿಯಾಪದದ ಕ್ರಿಯೆಯನ್ನ ನೇರವಾಗಿ ಪಡೆದುಕೊಂಡ ಪದಕ್ಕೆ ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಯಾರಿಗೆ ಮತ್ತು ಯಾರಿಗಾಗಿ ಈ ಕ್ರಿಯೆಯನ್ನ ಮಾಡಲಾಯಿತು ಅಂತ ಹೇಳೋ ಪದಗಳಿಗೆ ಇನ್ಡೈರೆಕ್ಟ್ ಆಬ್ಜೆಕ್ಟ್ಸ್ ಅಂತ ಹೇಳ್ತೀವಿ ಒಂದಿಷ್ಟು ಉದಾಹರಣೆಗಳನ್ನ ನೋಡೋಣ ಡ್ಯಾಡ್ ಬಾಟ್ ಜೇಮ್ಸ್ ಅ ಬೈಕ್ ಡ್ಯಾಡ್ ಬಾಟ್ ಜೇಮ್ಸ್ ಅ ಬೈಕ್ ಡ್ಯಾಡ್ ಬಾಟ್ ಜೇಮ್ಸ್ ಅ ಬೈಕ್ ಕ್ರಿಯಾಪದ ಬಾಟ್ ಖರೀದಿ ಮಾಡಿದರು ಕರ್ತೃ ಡ್ಯಾಡ್ ಡ್ಯಾಡ್ ಖರೀದಿ ಮಾಡಿದರು ಜೇಮ್ಸ್ ಅ ಬೈಕ್ ಯಾರಿಗಾಗಿ ಜೇಮ್ಸ್ಗಾಗಿ ಆ ಬೈಕ್ ಅನ್ನ ಖರೀದಿ ಮಾಡಿದರು ಬೈಕ್
ಅನ್ನೋದು ಡೈರೆಕ್ಟ್ ಆಬ್ಜೆಕ್ಟ್ ಆದರೆ ಜೇಮ್ಸ್ ಅನ್ನೋದು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಯಾಕಂದರೆ ಆ ಬೈಕ್ ಅನ್ನು ಖರೀದಿ ಮಾಡಿದರು, ಖರೀದಿಯನ್ನು ಏನು ಮಾಡಿದರು, ಬೈಕನ್ನು ಖರೀದಿ ಮಾಡಿದರು. ಸೊ ಡೈರೆಕ್ಟ್ ಆಬ್ಜೆಕ್ಟ್ ಬೈಕ್ ಆಗಿರುತ್ತೆ. ಯಾರಿಗಾಗಿ ಖರೀದಿ ಮಾಡಿದರು, ಜೇಮ್ಸ್ಗಾಗಿ ಖರೀದಿ ಮಾಡಿದರು. ಇನ್ಡೈರೆಕ್ಟ್ ಆಬ್ಜೆಕ್ಟ್ ಜೇಮ್ಸ್ ಆಗಿರುತ್ತೆ. ಅದನ್ನೇ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈಸಿ ಆಗಿದೆ ಅಲ್ಲ. ಅದೇ ಥರ ಕೆಳಗಿರೋ ಈ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ದಿ ಬ್ಯಾಂಕ್ ಲೆಂಡ್ಸ್ ಪೀಪಲ್ ಮನಿ. ಮ್ಯಾಡಿಸನ್ ಈಸ್ ಮೇಕಿಂಗ್ ಹರ್ ಡಾಲ್ ಅ ಡ್ರೆಸ್. ನೋಡಿ, ಸಬ್ಜೆಕ್ಟ್ನಲ್ಲಿ ಮೊದಲ ವಾಕ್ಯ ದಿ ಬ್ಯಾಂಕ್ ಕರ್ತೃ, ಲೆಂಡ್ಸ್ ಕ್ರಿಯೆ ಸಾಲವಾಗಿ ಕೊಡ್ತಾರೆ, ಮನಿ ದುಡ್ಡನ್ನು ಸಾಲವಾಗಿ ಕೊಡ್ತಾರೆ. ದುಡ್ಡು ಡೈರೆಕ್ಟ್ ಆಬ್ಜೆಕ್ಟ್, ಯಾರಿಗೆ ಕೊಡ್ತಾರೆ, ಜನರಿಗೆ ಕೊಡ್ತಾರೆ. ಜನರು ಇಂಡೈರೆಕ್ಟ್ ಆಬ್ಜೆಕ್ಟ್. ಇದೇ ಥರ ನೀವು ಕೆಳಗಿರುವ ಎಲ್ಲ ವಾಕ್ಯಗಳನ್ನು ಓದಿ ಅವುಗಳ ಅರ್ಥವನ್ನು ಹುಡುಕಿ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ಗಳು ಅಂತ. ನೀವು ಇಂಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ ಯಾವುದು ಅಂತ ಹುಡುಕೋದು ನಿಮ್ಮ ಹೋಮ್ವರ್ಕ್ ಅಲ್ಲ, ಅಸೈನ್ಮೆಂಟ್ ಅಲ್ಲ. ಯಾಕೆ ಜನರು ಇಂಡೈರೆಕ್ಟ್ ಆಬ್ಜೆಕ್ಟ್ ಆದರು, ಜನರು ಹಣವನ್ನು ಬ್ಯಾಂಕ್ನಿಂದ ಸಾಲವಾಗಿ ತಗೋತಾರೆ, ಬ್ಯಾಂಕ್ ಜನರಿಗೆ ಹಣವನ್ನು ಸಾಲವಾಗಿ ಕೊಡುತ್ತೆ. ಈ ವಾಕ್ಯದಲ್ಲಿ ಜನರು ಯಾಕೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗಿದ್ದಾರೆ, ಡೈರೆಕ್ಟ್ ಆಬ್ಜೆಕ್ಟ್ ದುಡ್ಡು ಯಾಕಾಗಿದೆ ಅಂತ ಅಂದರೆ, ದಿ ಬ್ಯಾಂಕ್ ಲೆಂಡ್ಸ್ ಪೀಪಲ್ ಮನಿ. ದಿ ಬ್ಯಾಂಕ್ ಸಬ್ಜೆಕ್ಟ್ ಕರ್ತೃನ, ಲೆಂಡ್ ಸಾಲವಾಗಿ ಕೊಡು, ಇದೊಂದು ಕ್ರಿಯಾಪದ ಆಯಿತು. ಏನನ್ನು ಸಾಲವಾಗಿ ಕೊಡ್ತಾರೆ, ಜನರನ್ನು ಸಾಲವಾಗಿ ಕೊಡ್ತಾರಾ ಅಥವಾ ದುಡ್ಡನ್ನು ಸಾಲವಾಗಿ ಕೊಡ್ತಾರಾ, ದುಡ್ಡನ್ನು ಸಾಲವಾಗಿ ಕೊಡ್ತಾರೆ. ಸೊ ಸಾಲ ಅನ್ನೋ ಈ ಕ್ರಿಯೆಯನ್ನು ನೇರವಾಗಿ ಪಡೆದುಕೊಂಡಿದ್ದಾರು, ದುಡ್ಡು ಮನಿ. ಸೊ ಮನಿ ಈಸ್ ದಿ ಡೈರೆಕ್ಟ್ ಆಬ್ಜೆಕ್ಟ್ಸ್. ಯಾರಿಗಾಗಿ ಈ ಸಾಲವನ್ನು ಕೊಡ್ತಾರೆ, ಜನರಿಗೆ ಈ ಸಾಲವನ್ನು ಕೊಡ್ತಾರೆ, ಜನರು ಸಾಲವನ್ನು ಪಡೀತಾರೆ. ಅದಕ್ಕೆ ಜನರು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತಾರೆ. ಇದೇ ಥರ ನೀವು ಉಳಿದ ಎಲ್ಲ ವಾಕ್ಯಗಳನ್ನು ಕುಳಿತುಕೊಂಡು ಯೋಚನೆ ಮಾಡಿ, 2 ನಿಮಿಷ ಟೈಮ್ ತಗೊಂಡು ಒಂದೊಂದೇ ವಾಕ್ಯವನ್ನು ಕರೆಕ್ಟಾಗಿ ಓದಿ ಅಲ್ಲಿರೋ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ಗಳ ಮಧ್ಯೆ ಇರೋ ಡಿಫ್ರೆನ್ಸನ್ನು ಮತ್ತು ಯಾಕೆ ಅವು ಇನ್ಡೈರೆಕ್ಟ್ ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ಗಳು ಆದವು ಅನ್ನೋದನ್ನು ಗಮನ ಕೊಟ್ಟು ನೋಡಿ. ದಿ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಯೂಶ್ವಲಿ ಕಮ್ಸ್ ಬಿಫೋರ್ ದಿ ಡೈರೆಕ್ಟ್ ಆಬ್ಜೆಕ್ಟ್. ವಾಕ್ಯಗಳ ರಚನೆ ಮಾಡುವಾಗ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಯಾವಾಗಲೂ ಡೈರೆಕ್ಟ್ ಆಬ್ಜೆಕ್ಟ್ಗಿಂತ ಮುಂಚೆನೇ ಬರುತ್ತೆ. ಯಾವಾಗಲೂ ಅಲ್ಲ, 95% ಆಫ್ ದಿ ಟೈಮ್ಸ್ ದಿ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಯೂಶ್ವಲಿ ಕಮ್ಸ್ ಬಿಫೋರ್ ದಿ ಡೈರೆಕ್ಟ್ ಆಬ್ಜೆಕ್ಟ್. ಎಕ್ಸಸೈಸ್ನಲ್ಲಿ ರೀಡ್ ದಿ ಫಾಲೋಯಿಂಗ್ ಸೆಂಟೆನ್ಸ್, ದೆನ್ ಡ್ರಾ ಅ ಲೈನ್ ಅಂಡರ್ ದಿ ಸಬ್ಜೆಕ್ಟ್ ಆ್ಯಂಡ್ ಅ ಸರ್ಕಲ್ ಅರೌಂಡ್ ದಿ ಆಬ್ಜೆಕ್ಟ್ಸ್. ಇಲ್ಲಿರುವ ವಾಕ್ಯಗಳಲ್ಲಿ ಇರುವ ಕರ್ತೃ ಮೇಲೆ ಅಂಡರ್ಲೈನ್ ಹಾಕಿ, ಆ ಕ್ರಿಯೆಯನ್ನು ಪಡೆದವರು ಆಬ್ಜೆಕ್ಟ್ಗಳ ಮೇಲೆ ಸರ್ಕಲ್ನ ಹಾಕಿ. ಆ್ಯನೆ ಹ್ಯಾಸ್ ಡ್ರಾನ್ ಅ ಪಾಂಡ. ಆ್ಯನೆ ಹ್ಯಾಸ್ ಡ್ರಾನ್ ಅ ಪಾಂಡ. ಅ ಪಾಂಡ, ಪಾಂಡಾದ ಚಿತ್ರ ಬಿಡಿಸಿದಳು. ಯಾರ ಚಿತ್ರ ಬಿಡಿಸಿದಳು, ಪಾಂಡಾದ ಚಿತ್ರ ಬಿಡಿಸಿದಳು. ಅದಕ್ಕೆ ಪಾಂಡ ಆಬ್ಜೆಕ್ಟ್ ಆಗಿದೆ. ಯಾರು ಬಿಡಿಸಿದ್ದು, ಕರ್ತೃ ಯಾರು, ಆ್ಯನೆ. ಅದಕ್ಕೆ ಆ್ಯನೆ ಸಬ್ಜೆಕ್ಟ್ ಆಗಿರ್ತಾಳೆ. ಇದೇ ಥರ ಉಳಿದ 9 ವಾಕ್ಯಗಳನ್ನು ಗಮನ ಕೊಟ್ಟು ನೋಡಿ ಅಲ್ಲಿರುವ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳನ್ನು ಗುರುತು ಹಿಡಿಯೋದಕ್ಕೆ ಪ್ರಯತ್ನ ಮಾಡಿ. ಇದರ ಉತ್ತರಗಳು ನಿಮಗೆ ಸಿಗ್ತವೆ, ಆದರೆ ಅಸೈನ್ಮೆಂಟ್ ಮುಗಿಸಿದ ಮೇಲೆ ಉತ್ತರಗಳು ಸಿಗುತ್ತವೆ. ಎಕ್ಸಸೈಸ್ 2. ದೇರ್ ಆರ್ 2 ಆಬ್ಜೆಕ್ಟ್ಸ್ ಇನ್ ಈಚ್ ಸೆಂಟೆನ್ಸ್. ಡ್ರಾ ಅ ಲೈನ್ ಅಂಡರ್ ದಿ ಡೈರೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಅ ಸರ್ಕಲ್ ಅರೌಂಡ್ ದಿ ಇನ್ಡೈರೆಕ್ಟ್ ಆಬ್ಜೆಕ್ಟ್ಸ್. ಕೆಳಗೆ ಕೊಟ್ಟಿರುವ ಈ ವಾಕ್ಯಗಳಲ್ಲಿ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ, ಒಂದು
ಇನ್ಡೈರೆಕ್ಟ್ ಆಬ್ಜೆಕ್ಟ್ ಆಗಿದೆ. ಡೈರೆಕ್ಟ್ ಆಬ್ಜೆಕ್ಟ್ ಕೆಳಗೆ ಅಂಡರ್ಲೈನ್ ಮಾಡಿ, ಇನ್ಡೈರೆಕ್ಟ್ ಆಬ್ಜೆಕ್ಟ್ ಮೇಲೆ ಸರ್ಕಲ್ ಹಾಕಿ. ಡ್ಯಾಡ್ ಕರ್ತೃ, ಗೇವ್ ಕ್ರಿಯೆ, ದೇವ್ ಅ ಪ್ರೆಸೆಂಟ್. ಡ್ಯಾಡ್ ಗೇವ್ ದೇವ್ ಅ ಪ್ರೆಸೆಂಟ್. ಡ್ಯಾಡ್ ಗೇವ್ ದೇವ್ ಯಾರಿಗೆ ಕೊಟ್ಟರು? ದೇವನಿಗೆ ಕೊಟ್ಟರು. ಏನನ್ನು ಕೊಟ್ಟರು? ಒಂದು ಪ್ರೆಸೆಂಟನ್ನು ಕೊಟ್ಟರು. ಮಾಮ್ ಈಸ್ ಮೇಕಿಂಗ್ ದಿ ಚಿಲ್ಡ್ರನ್ ಅ ಮೀಲ್. ಮಾಮ್ ಈಸ್ ಮೇಕಿಂಗ್ ದಿ ಚಿಲ್ಡ್ರನ್ ಅ ಮೀಲ್. ಮಾಮ್ ಏನು ಮಾಡ್ತಾ ಇದ್ದಾರೆ? ಅಡುಗೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗಾಗಿ ಮಾಡ್ತಾ ಇದ್ದಾರೆ? ಮಕ್ಕಳಿಗಾಗಿ ಮಾಡ್ತಾ ಇದ್ದಾರೆ. ಮಿಸ್ಟರ್ ಥಾಮಸ್ ಬಾಟ್ ದೆಮ್ ಐಸ್ ಕ್ರೀಮ್ ಕೋನ್ಸ್. ಮಿಸ್ಟರ್ ಥಾಮಸ್ ಕರ್ತೃ ಬಾಟ್ ಖರೀದಿಸಿದರು ದೆಮ್ ಅವರಿಗಾಗಿ ಐಸ್ ಕ್ರೀಮ್ ಕೋನ್ಸ್. ಏನನ್ನು ಖರೀದಿಸಿದರು? ಐಸ್ ಕ್ರೀಮ್ ಕೋನನ್ನು ಖರೀದಿಸಿದರು. ಯಾರಿಗಾಗಿ ಖರೀದಿಸಿದರು? ಅವರಿಗಾಗಿ ಖರೀದಿಸಿದರು. ಇಷ್ಟಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾವ ಯಾರಿಗಾಗಿ ಆ ಕೆಲಸ ಆಯಿತು, ಅದು ಆಬ್ಜೆಕ್ಟ್ ಆಗಿರುತ್ತೆ. ಸಾರಿ, ಯಾರಿಗಾಗಿ ಕೆಲಸ ಆಯಿತು ಅದು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಆ ಕೆಲಸವನ್ನು ಯಾರು ಡೈರೆಕ್ಟ್ಲಿ ಕರ್ತೃಯಿಂದ ಪಡೆದುಕೊಂಡ್ರು ಅದು ಡೈರೆಕ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಈ ಪ್ರಶ್ನೆಗಳನ್ನು ನೀವು ಪುಸ್ತಕದಲ್ಲಿ ಉತ್ತರ ಬರೆದ್ರಂತೂ ಸೂಪರ್, ಬರೆದಿಲ್ಲ ಅಂದರೂ ಯೋಚನೆ ಮಾಡಿಬಿಡಿ. ಇಲ್ಲೇ ಈ ಕೋರ್ಸ್ ಕೆಳಗಡೆ ಒಂದು ಅಸೈನ್ಮೆಂಟ್ ಅಂತ ಸೆಕ್ಷನ್ ಇರುತ್ತೆ, ಅಲ್ಲಿ ನೀವು ನೋಡಿದರೆ ನಿಮಗೆ ಈ ಪ್ರಶ್ನೆಗಳು ಅಲ್ಲಿಯೂ ಸಿಗ್ತವೆ. ಈ ಪ್ರಶ್ನೆಗಳು ಸಿಕ್ಕಿಲ್ಲ ಅಂದರೂ ಇದೇ ಥರದ ಬೇರೆ ಪ್ರಶ್ನೆಗಳಾದರೂ ಸಿಕ್ಕೇ ಸಿಗ್ತವೆ. ಅಲ್ಲಿಂದ ನೀವು ಉತ್ತರಗಳನ್ನು ಅಟೆಂಪ್ಟ್ ಮಾಡಬಹುದು, ಟೆಸ್ಟ್ ಕೊಡಬಹುದು. ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೆಂಟೆನ್ಸಸ್, ಧನಾತ್ಮಕ ಮತ್ತು ಋಣಾತ್ಮಕ ವಾಕ್ಯಗಳು. ಅ ಪಾಸಿಟಿವ್ ಸೆಂಟೆನ್ಸ್ ಟೆಲ್ಸ್ ಯು ದಟ್ ಸಮಥಿಂಗ್ ಈಸ್ ಸೋ. ಅ ಸೆಂಟೆನ್ಸ್ ದಟ್ ಟೆಲ್ಸ್ ಯು ಸಮಥಿಂಗ್ ಈಸ್ ನಾಟ್ ಸೋ ಈಸ್ ಕಾಲ್ಡ್ ಅ ನೆಗೆಟಿವ್ ಸೆಂಟೆನ್ಸ್. ಇಟ್ ಕಂಟೈನ್ಸ್ ನೆಗೆಟಿವ್ ವರ್ಡ್ಸ್ ಲೈಕ್ ನಾಟ್, ನೆವರ್, ನೋ, ನೋ ಒನ್, ನೋ ಬಡಿ, ನನ್, ಆರ್ ಅ ನೆಗೆಟಿವ್ ವರ್ಡ್ ಲೈಕ್ ಇಸಂಟ್, ಕಾಂಟ್, ವೋಂಟ್. ಒಂದು ಧನಾತ್ಮಕ ವಾಕ್ಯ, ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಹೀಗೆ ಆಯಿತು ಅಂತ ಹೇಳುತ್ತೆ. ನೆಗೆಟಿವ್ ಸೆಂಟೆನ್ಸ್ ಅಂದರೆ ಹೀಗೆ ಆಗಲಿಲ್ಲ ಅಂತ ಹೇಳುತ್ತೆ. ಇಲ್ಲಗಳು ಇರುವ ವಾಕ್ಯವನ್ನು ಋಣಾತ್ಮಕ ವಾಕ್ಯ ಅಂತ ಹೇಳ್ತೀವಿ. ಇಲ್ಲ ಅನ್ನೋ ಈ ಭಾವನೆಯನ್ನು ನೀವು ಇಂಗ್ಲೀಷ್ನಲ್ಲಿ ನಾಟ್, ನೆವರ್, ನೋ, ನೋ ಒನ್, ನೋ ಬಡಿ, ನನ್ ಅಥವಾ ಕ್ರಿಯಾಪದಗಳಾದ ಈಸ್ ನಾಟ್, ಕ್ಯಾನ್ ನಾಟ್, ವುಡ್ ನಾಟ್ ಅನ್ನೋ ಶಬ್ದಗಳಿಂದ ನೆಗೆಟಿವ್ ಸೆಂಟೆನ್ಸ್ ಮಾಡ್ತೀರಾ. ನಾಟ್ ಅನ್ನೋ ಶಬ್ದ ಬರುವ ಎಲ್ಲ ವಾಕ್ಯಗಳು ನೆಗೆಟಿವ್ ಸೆಂಟೆನ್ಸ್ ಆಗಿರ್ತವೆ. ನೆವರ್ ಅನ್ನೋ ಶಬ್ದ ಬರುವ ವಾಕ್ಯಗಳು ನೆಗೆಟಿವ್ ಸೆಂಟೆನ್ಸ್ಗಳು ಆಗಿರ್ತವೆ. ಒಂದಿಷ್ಟು ಉದಾಹರಣೆಗಳು ಪಾಸಿಟಿವ್ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ಗಳಿಗೆ. Peter is running. He is not walking. Not. Negative shabda. Not walking. Avanu nadeyuttilla. Idu negative sentence. We should tell the truth. Positive sentence. We should never tell lies. Eradu onde artha. Naavu sullanna helabaradu. Anta helta idare illi negative sentence nalli. Illi bhavanegalige hogakobedi. Illiruva arthagalanna ನೋಡಿ. ವಿ ಶುಡ್ ಟೆಲ್ ದಿ ಟ್ರೂತ್, ನಾವು ಸತ್ಯವನ್ನೇ ನುಡಿಬೇಕು. ಅರ್ಥ ನಾವು ಸುಳ್ಳನ್ನು ಹೇಳಬಾರದು. ಎರಡು ಒಂದೇ. ಎವ್ರಿ ಒನ್ ಈಸ್ ಇನ್ ದಿ ಗಾರ್ಡನ್, ದೆರ್ ಇಸ್ ನೋ ಒನ್ ಇನ್ ದಿ ಹೌಸ್. ಎಲ್ಲರೂ ತೋಟದಲ್ಲಿ ಕುಳಿತಿದ್ದಾರೆ, ಮನೆಯಲ್ಲಿ ಯಾರೂ ಇಲ್ಲ. ಮನೆಯಲ್ಲಿ ಯಾರೂ ಇಲ್ಲ ಅನ್ನೋ ಈ ಶಬ್ದ ನೆಗೆಟಿವ್ ಸೆಂಟೆನ್ಸ್ ಆಗಿರುತ್ತೆ. ದಿ ಫ್ರಿಡ್ಜ್ ಈಸ್ ಎಂಪ್ಟಿ, ದೆರ್ ಇಸ್ ನಥಿಂಗ್ ಇನ್ ಇಟ್. ದೆರ್ ಇಸ್ ನಥಿಂಗ್ ಇನ್ ಇಟ್, ಅಲ್ಲಿ ಏನೂ ಇಲ್ಲ. ಇಟ್ ಈಸ್ ವೆರಿ ಕ್ಲೌಡಿ, ಇಟ್ ಇಸಂಟ್ ಸನ್ನಿ, ಮೋಡ ಕವಿದ ವಾತಾವರಣ, ಸೂರ್ಯ ಬೆಳಕು ಇಲ್ಲ. ಇಟ್ ಇಸಂಟ್ ಸನ್ನಿ. ಐ ಹ್ಯಾವ್ ಸೋಲ್ಡ್ ದಿ ಲಾಸ್ಟ್ ನ್ಯೂಸ್ ಪೇಪರ್,
I have no newspapers left. ಹೀಗೆ ಪಾಸಿಟಿವ್ ಸೆಂಟೆನ್ಸ್ಗಳನ್ನು ನೀವು ನೆಗೆಟಿವ್ ಸೆಂಟೆನ್ಸ್ಗಳಾಗಿ ಕೂಡ ಅರ್ಥವನ್ನು ಕಳೆಯದೇ ಬರೀಬಹುದು. ಅದೇ ಅರ್ಥ ಕೊಡೋ ಥರ ಒಂದು ವಾಕ್ಯವನ್ನು ನೋ, ನಾಟ್, ನೆವರ್ ಎಲ್ಲ ಶಬ್ದಗಳನ್ನು ಉಪಯೋಗ ಮಾಡಿ ಬರೆದ್ರೆ ಅವುಗಳನ್ನು ನೆಗೆಟಿವ್ ಸೆಂಟೆನ್ಸಸ್ ಅಂತ ಹೇಳ್ತಾರೆ. ಸಮ್ ಒನ್ ಹ್ಯಾಸ್ ಈಟನ್ ಆಲ್ ದಿ ಕುಕೀಸ್. ದೇರ್ ಆರ್ ನೋ ನನ್ ಇನ್ ದ ಬ್ಯಾಗ್. ದೇರ್ ಆರ್ ನೋ ಕುಕೀಸ್ ಇನ್ ದ ಬ್ಯಾಗ್ ಅಂತಲೂ ಬರೀಬಹುದು. ಇವುಗಳನ್ನ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಕ್ವಶನ್ಸ್. ಕ್ವಶನ್ಸ್ ಅಂದ್ರೆ ಪ್ರಶ್ನೆ ಕೇಳುವ ವಾಕ್ಯಗಳು. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಕ್ವಶನ್ಸ್, ಎಸ್ ಆರ್ ನೋ ಕ್ವಶನ್ಸ್ ಅಂಡ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಎಸ್ ಆರ್ ನೋ ಎರಡು ಶಬ್ದಗಳಲ್ಲಿ ಉತ್ತರ ಕೊಡಬಹುದಾದ ಪ್ರಶ್ನೆಗಳಿಗೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತಾರೆ. ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂದರೆ ಅವುಗಳಿಗೆ ದೊಡ್ಡ ಉತ್ತರ ಕೊಡಬೇಕಾಗತ್ತೆ. ಯು ಕ್ಯಾನ್ ಆಸ್ಕ್ ಅ ಎಸ್ ಆರ್ ನೋ ಕ್ವಶನ್ ಟು ಗೆಟ್ ಎಸ್ ಆರ್ ನೋ ಆಸ್ ದಿ ಆನ್ಸರ್. ಯೂಸ್ ದಿ ವರ್ಬ್ಸ್ ಬಿ, ಹ್ಯಾವ್ ಆರ್ ಡೂ ಆರ್ ಎನಿ ಆಫ್ ದಿ ಹೆಲ್ಪಿಂಗ್ ವರ್ಬ್ಸ್ ಟು ಆಸ್ಕ್ ಎಸ್ ಆರ್ ನೋ ಕ್ವಶನ್ಸ್. ಕ್ಯಾನ್ ಯು ಸ್ವಿಮ್? ಎಸ್ ಆರ್ ನೋ. ಆರ್ ದೇ ಕಮಿಂಗ್? ನೋ. ಮೇ ಐ ಕಮ್ ಇನ್? ಎಸ್. ಇಸ್ ಇಟ್ ರೇನಿಂಗ್? ನೋ. ಎಸ್ ಆರ್ ನೋ ಪ್ರಶ್ನೆಗಳನ್ನು ಕ್ಯಾನ್, ಈಸ್ ಇವುಗಳ ಉಪಯೋಗ ಮಾಡಿ ಬರೀಬಹುದು. ದಿ ಕ್ವಶನ್ಸ್ ದಿ ಹೆಲ್ಪಿಂಗ್ ಆರ್ ಆಕ್ಸಿಲರಿ ವರ್ಬ್ಸ್ ಕಮ್ ಬಿಫೋರ್ ದಿ ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್. ವೆನ್ ಬಿ ಆ್ಯಂಡ್ ಹ್ಯಾವ್ ಆರ್ ಯೂಸ್ಡ್ ಆಸ್ ಆರ್ಡಿನರಿ ವರ್ಬ್ಸ್ ದೇ ಕಮ್ ಬಿಫೋರ್ ದಿ ಸಬ್ಜೆಕ್ಟ್ಸ್ ಟೂ. ಸಹಾಯಕ ಕ್ರಿಯಾಪದಗಳು. ಸಹಾಯಕ ಕ್ರಿಯಾಪದಗಳು ಕರ್ತೃವಿನಗಿಂತ ಮುಂಚೆ ಬಂದರೆ ಅವುಗಳು ಪ್ರಶ್ನೆಗಳಾಗಿರ್ತವೆ. ವೆನ್ ಬಿ ಆ್ಯಂಡ್ ಹ್ಯಾವ್ ಆರ್ ಯೂಸ್ಡ್ ಆಸ್ ಆರ್ಡಿನರಿ ವರ್ಬ್ಸ್ ದೇ ಕಮ್ ಬಿಫೋರ್ ದಿ ಸಬ್ಜೆಕ್ಟ್ಸ್ ಟೂ. ಕರ್ತೃವಿನಕ್ಕಿಂತ ಮೊದಲು ಬರುವ ಸಹಾಯಕ ಕ್ರಿಯಾಪದಗಳು ಈಸ್, ಹ್ಯಾಸ್, ಡೂ, ಶುಡ್, ವಿಲ್, ಮೇ, ಕ್ಯಾನ್ ಈ ಥರ ಪ್ರಶ್ನೆಗಳನ್ನು ಬರೀತೀರಾ. ಸ್ಟೇಟ್ಮೆಂಟ್ ಏನಿದೆ ಹೇಳಿಕೆ? ಜಿಮ್ ಈಸ್ ಇಲ್ ಟುಡೇ. ಈಸ್ ಜಿಮ್ ಇಲ್ ಟುಡೇ ಇಲ್ಲಿ ನೋಡಿ, ಜಿಮ್ ಈಸ್ ಇಲ್ ಟುಡೇ ಅನ್ನೋದು ಹೇಳಿಕೆ. ಆದರೆ ಈ ಸಹಾಯಕ ಕ್ರಿಯಾಪದವನ್ನು ಕರ್ತೃವಿನಗಿಂತ ಮುಂಚೆ ಹಾಕಿದರೆ, ಸಬ್ಜೆಕ್ಟ್ಗಿಂತ ಮುಂಚೆ ಹಾಕಿದರೆ ಪ್ರಶ್ನೆ ಆಗುತ್ತೆ. ಈಸ್ ಜಿಮ್ ಇಲ್ ಟುಡೇ. ಶಿ ಹ್ಯಾಸ್ ಆ್ಯನ್ ಓಲ್ಡರ್ ಬ್ರದರ್. ಹ್ಯಾಸ್ ಶಿ ಆ್ಯನ್ ಓಲ್ಡರ್ ಬ್ರದರ್? ಶೀಗಿಂತ ಮುಂಚೆ ಹ್ಯಾಸ್ ಬರುತ್ತೆ. ಹ್ಯಾಸ್ ಶಿ ಆ್ಯನ್ ಓಲ್ಡರ್ ಬ್ರದರ್? ಅದೇ ಥರ ಮುಂದಿನ ಈ ವಾಕ್ಯಗಳನ್ನು ಗಮನ ಕೊಟ್ಟು ಓದಿ ನೋಡೋಣ. ಒಂದು ನಿಮಿಷ ವಿಡಿಯೋನ ಪಾಸ್ ಮಾಡಿ ಓದಿ, ಓಡಿ ಅಲ್ಲ, ಓದಿ, ಓದಿ, ಓಡಿ. ಇದೊಂದೇ ಅಲ್ಲ, ಎಲ್ಲ ವಾಕ್ಯಗಳನ್ನು ಓದಿ, ಸರಿಯಾಗಿ ಓದಿ. ಅಲ್ಲಿರುವ ಸಹಾಯಕ ಕ್ರಿಯಾಪದ ಈಸ್, ಹ್ಯಾಸ್, ಶುಡ್, ವಿಲ್, ಮೇ, ಕ್ಯಾನ್ ಎಲ್ಲ ಸ್ಟಾರ್ಟಿಂಗಲ್ಲಿ ಬಂದು ಕ್ವಶನ್ಗಳ ರಚನೆಯನ್ನು ಹೇಗೆ ಮಾಡ್ತವೆ ಅನ್ನೋದನ್ನು ಗಮನ ಕೊಟ್ಟು ಓದಿ. ಹಿಯರ್ ಆರ್ ಸಮ್ ಡಿಫ್ರೆಂಟ್ ವೇಸ್ ಆಫ್ ಆಸ್ಕಿಂಗ್ ದಿ ಸೇಮ್ ಕ್ವಶನ್. Has he a sister called Jane? Does he have a sister called Jane? Has he got a sister called Jane? ಅದೇ ಒಂದೇ ಶಬ್ದವನ್ನು ಮೂರು ರೀತಿಯಲ್ಲಿ ಕೇಳಿದ್ದಾರೆ. Has, does, has, got ಅನ್ನೋ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗ ಮಾಡಿ. WH questions. WH questions usually include the verbs be, have, do or
any of the helping verbs. To ask for facts, use the question words what, which, who, whom, how, when, where. The helping verbs in WH questions usually come before the subject. So, does the verb be when it is used as an ordinary verb? WH question galo, WH question shabdagalinda shuru aagtave. Illi ondu helikeyanna uttaravagi padiyuva ichcheyinda ee prashnegalanna ಕೇಳ್ತಾರೆ. ಪ್ರಶ್ನೆಗಳ ಶಬ್ದಗಳು ಯಾವ್ಯಾವು? ವಾಟ್, ಏನು, ವಿಚ್, ಯಾವುದು, ಹೂ, ಯಾರು, ಹೂಮ್, ಯಾರದು, ಹೌ, ಹೇಗೆ, ವೆನ್, ಯಾವಾಗ, ವೇರ್, ಎಲ್ಲಿ. ಹೀಗೆ ನೀವು ಈ ಶಬ್ದಗಳನ್ನು ಉಪಯೋಗಿಸಿ ಎಲ್ಲಿಗೆ ಹೋದನು, ಏಕೆ ಹೋದನು, ಯಾರಿಗೋಸ್ಕರ ಹೋದನು, ಹೇಗೆ ಹೋದನು, ಯಾರು ಹೋದರು, ಯಾವಾಗ ಹೋದರು, ಹೀಗೆ ಸಿಂಪಲ್ ಕ್ವಶನ್ಗಳನ್ನು ಬರೀಬೋದು. ಆದರೆ ದೊಡ್ಡ ಪ್ರಶ್ನೆಗಳನ್ನು ಬರೀಬೇಕಾದ್ರೆ ಡಬ್ಲ್ಯೂ ಎಚ್ ಶಬ್ದಗಳನ್ನು ಉಪಯೋಗಿಸಿ ದೊಡ್ಡ ಕ್ವಶನ್ಗಳನ್ನು ಬರೀಬೇಕಾದ್ರೆ ಯಾವಾಗಲೂ ಸಹಾಯಕ ಕ್ರಿಯಾಪದ ಕರ್ತೃವಿನಗಿಂತ ಮುಂಚೆ ಬರುತ್ತೆ. ಸಹಾಯಕ ಕ್ರಿಯಾಪದ ಕರ್ತೃವಿನಗಿಂತ ಮುಂಚೆ ಬರುತ್ತೆ. Where are you? Question word. Nantara Sahayaka Kriyapada, helping verb. Nantara subject. Idu ondu prashneya simple akara, simple structure of a question statement. Where are you? What is David saying? Who did you get up here? How did you get up here? Why was the girl crying? Which color do you prefer? Who is she going to invite to her party? Whom is she going to invite to her party? What is your problem? When do the stores open the morning? ಹೀಗೆ ಪ್ರಶ್ನೆಗಳನ್ನು ಡಬ್ಲ್ಯೂ ಎಚ್ ಪ್ರಶ್ನೆಗಳ ವಾಕ್ಯಗಳನ್ನು ನೀವು ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ಸ್ಗಳನ್ನು ಉಪಯೋಗ ಮಾಡಿ ಬರೀತೀರಾ. ವೇರ್, ಹೌ, ಹೂ, ವೆನ್, ವಾಯ್, ವೆನ್, ಹೂ, ಹೂ, ಈ ಎಲ್ಲ ಶಬ್ದಗಳನ್ನು ಪ್ರಶ್ನೆಗಳ ಶಬ್ದಗಳು ಅಂತಾರೆ. ಪ್ರಶ್ನೆ ಆದ ಮೇಲೆ, ಪ್ರಶ್ನೆಯ ಶಬ್ದ ಆದಮೇಲೆ ಸಹಾಯಕ ಕ್ರಿಯಾಪದಗಳು ಹೀ, ಶೀ, ಇಟ್, ಡಸ್, ಶಾಲ್, ಹ್ಯಾವ್, ಐ, ಆಮ್, ವಾಸ್ ಎಲ್ಲ ಬರ್ತವೆ. ಇಫ್ ದಿ ಡಬ್ಲ್ಯೂ ಎಚ್ ಕ್ವಶನ್ ವರ್ಡ್ ಈಸ್ ದಿ ಸಬ್ಜೆಕ್ಟ್ ಆಫ್ ದಿ ಕ್ವಶನ್, ಇಟ್ ಕಮ್ಸ್ ಬಿಫೋರ್ ದಿ ವರ್ಬ್. ಫಾರ್ ಎಕ್ಸಾಂಪಲ್, ಹೂ ಟೋಲ್ಡ್ ಯು ದ್ಯಾಟ್ ಆರ್ ವಾಟ್ ಮೇಡ್ ಯು ಚೇಂಜ್ ಯುವರ್ ಮೈಂಡ್. ಒಂದು ವೇಳೆ ಡಬ್ಲ್ಯೂ ಎಚ್ ಕ್ವಶನ್ ಒಂದು ಸಬ್ಜೆಕ್ಟ್ ಆಗಿದ್ರೆ, ಕರ್ತೃ ಆಗಿದ್ರೆ, ಅದು ಕ್ರಿಯಾಪದಕ್ಕಿಂತ ಮುಂಚೆ ಬರುತ್ತೆ, ಇಮ್ಮಿಡಿಯೇಟ್ಲಿ ಮುಂಚೆ ಬರುತ್ತೆ. ಎಕ್ಸಸೈಸ್ನಲ್ಲಿ ರೈಟ್ ಶಾರ್ಟ್ ಆನ್ಸರ್ಸ್ ಟು ದಿ ಫಾಲೋಯಿಂಗ್ ಕ್ವಶನ್ಸ್. ಈಸ್ ಹಿ ಟಾಲ್? ಎಸ್, ಹಿ ಈಸ್. ಡೂ ಯು ನೋ ದಿ ಆನ್ಸರ್? ಎಸ್, ಐ ನೋ. ಎಸ್, ಐ ಡೋಂಟ್ ನೋ. ಈಸ್ ಸಾರಾ ಅಟ್ ಹೋಮ್? ನೋ, ಶಿ ಈಸ್ ನಾಟ್ ಅಟ್ ಹೋಮ್. ಡೂ ದೇ ನೋ ಎನಿ ಗ್ರಾಮರ್? ಎಸ್, ದೇ ನೋ. ಎಸ್, ದೇ ಡೋಂಟ್ ನೋ. ಆರ್ ಆಲ್ ಆಫ್ ಯು ಕಮಿಂಗ್ ಟು ಮೈ ಹೌಸ್ ಇನ್ ದ ಈವ್ನಿಂಗ್? ಎಸ್, ವಿ ಆರ್. ಎಸ್, ವಿ ಆರ್ ನಾಟ್. ಅದೇ ಥರ ಉಳಿದ ಈ ವಾಕ್ಯಗಳ ಅರ್ಥ ಮಾಡಿ ಅವುಗಳಿಗೆ ಉತ್ತರಗಳನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡಿ. ಎಕ್ಸಸೈಸ್ 2ನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಕರೆಕ್ಟ್ ಕ್ವಶನ್ ವರ್ಡ್ಸ್ ಫ್ರಮ್ ದಿ ಬಾಕ್ಸ್. ಮೇಲೆ ಬಾಕ್ಸ್ನಲ್ಲಿ ಕೊಟ್ಟಿರುವ ಕ್ವಶನ್ ವರ್ಡ್ಗಳನ್ನು ಇಲ್ಲಿ ಬರೀಬೇಕು.
Where is your house? Whose is your house? Agala. Where is your house? Whose wallet is this? Why are you always late? Who wrote this book? Ithara ulida ella bitta sthalagalanna sariyada WH word na upayoga maadi bareyabeku. Bekandre video na pause maadi neeve yochane maadi oodi. ಮುಂದೆ ಪಂಕ್ಚುಯೇಷನ್ಸ್. ಪಂಕ್ಚುಯೇಷನ್ಸ್ ಅಂದ್ರೆ ಏನು? ಪಂಕ್ಚುಯೇಷನ್ ಮಾರ್ಕ್ಸ್ ಆರ್ ಸಿಗ್ನಲ್ಸ್ ಸಚ್ ಆಸ್ ಪೀರಿಯಡ್ಸ್, ಕಾಮಾಸ್ ಆ್ಯಂಡ್ ಕ್ವಶನ್ ಮಾರ್ಕ್ಸ್. ಯೂಸ್ ದೆಮ್ ಇನ್ ಸೆಂಟೆನ್ಸಸ್ ಟು ಮೇಕ್ ದಿ ಮೀನಿಂಗ್ ಕ್ಲಿಯರ್. ಪಂಕ್ಚುಯೇಷನ್ ಅಂದರೆ ವಾಕ್ಯಗಳಲ್ಲಿ ಉಪಯೋಗ ಮಾಡುವ ಚಿಹ್ನೆಗಳು. ಫುಲ್ ಸ್ಟಾಪ್, ಬಿಂದು, ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್, ಉದ್ಗಾರವಾಚಕ ಚಿಹ್ನೆ, ಕಾಮ, ವಿರಾಮ, ಅಲ್ಪ ವಿರಾಮ, ಪಿರಿಯಡ್ ಅಂದರೆ ವಿರಾಮ. ಯು ಪುಟ್ ಅ ಪಿರಿಯಡ್ ಅಟ್ ದಿ ಎಂಡ್ ಆಫ್ ದಿ ಸೆಂಟೆನ್ಸ್. ಒಂದು ವಾಕ್ಯ ಮುಗಿದ ಮೇಲೆ ಫುಲ್ ಸ್ಟಾಪ್ ಕೊಡ್ತೀರಾ. ಇಲ್ಲಿ ಕೆಳಗಿರೋ ವಾಕ್ಯಗಳನ್ನು ನೀವು ನೋಡಿ ಗಮನಿಸಬಹುದು. ವಾಕ್ಯ ಸಂಪೂರ್ಣ ಆದಮೇಲೆ ಒಂದು ಫುಲ್ ಸ್ಟಾಪ್ ಕೊಡ್ತೀರಾ. ಕಾಮ, ಯೂಸ್ ಅ ಕಾಮ ಬಿಟ್ವೀನ್ ನೌನ್ಸ್ ಆ್ಯಂಡ್ ನೌನ್ ಫ್ರೇಸಸ್ ಇನ್ ಅ ಲಿಸ್ಟ್. ಐ ಬಾಟ್ ಟೂ ಆ್ಯಪಲ್ಸ್, ತ್ರೀ ಆರೆಂಜಸ್. ಯಾವಾಗ ನೀವು ಬಹಳ ನಾಮಪದಗಳನ್ನು ಒಟ್ಟಿಗೆ ಉಪಯೋಗ ಮಾಡ್ತಾ ಇರ್ತೀರೋ, ಒಂದೇ ಒಂದು ವಾಕ್ಯದಲ್ಲೇ ಒಂದಕ್ಕಿಂತ ಜಾಸ್ತಿ ನಾಮಪದಗಳನ್ನು ಉಪಯೋಗ ಮಾಡಬೇಕಾದ್ರೆ ನಾಮಪದಗಳ ಮಧ್ಯೆ ಕಾಮ ಕೊಡ್ತೀರಾ. ಯೂಸ್ ಕಾಮಸ್ ಬಿಟ್ವೀನ್ ಅಡ್ಜೆಕ್ಟಿವ್ಸ್ ವೆನ್ ಯು ಯೂಸ್ ಸೆವರಲ್ ಆಫ್ ದಮ್ ಡಿಸ್ಕ್ರೈಬಿಂಗ್ ಸಮಥಿಂಗ್. ಯಾವಾಗ ನೀವು ಒಂದಕ್ಕಿಂತ ಹೆಚ್ಚು ನಾಮವಿಶೇಷಗಳನ್ನು ಉಪಯೋಗ ಮಾಡ್ತಿರೋ, ಒಂದು ನಾಮವಿಶೇಷ ಮತ್ತು ಇನ್ನೊಂದು ನಾಮವಿಶೇಷಗಳ ಮಧ್ಯೆ ಕಾಮ ಇರುತ್ತೆ. ಯೂಸ್ ಅ ಕಾಮ ಆಫ್ಟರ್ ಎಸ್ ಆರ್ ನೋ ಆ್ಯಂಡ್ ಬಿಫೋರ್ ಪ್ಲೀಸ್ ಇನ್ ಸೆಂಟೆನ್ಸಸ್. ಎಸ್ ಮತ್ತು ನೋ ಅಂತ ಒಂದು ವಾಕ್ಯದಲ್ಲಿ ಬರೆದ್ರೆ ಅದಾದಮೇಲೆ ಕಾಮವನ್ನು ಕೊಡ್ತೀರಾ. ಪ್ಲೀಸ್ ಅನ್ನೋ ಶಬ್ದಕ್ಕಿಂತ ಮುಂಚೆ ಕಾಮ ಕೊಡ್ತೀರಾ. ಯು ಆಲ್ಸೋ ಯೂಸ್ ಕಾಮ ಬಿಫೋರ್ ಆರ್ ಆಫ್ಟರ್ ದಿ ನೇಮ್ ಆಫ್ ದಿ ಪರ್ಸನ್ ಯು ಆರ್ ಸ್ಪೀಕಿಂಗ್ ಟು. ಒಬ್ಬ ಮನುಷ್ಯನ ಬಗ್ಗೆ ಮಾತಾಡ್ತಾ ಇದ್ರೆ ಅವರ ಹೆಸರು ಬರೆದ ಮೇಲೆ ಅಲ್ಲೊಂದು ಕಾಮವನ್ನು ಕೊಡ್ತೀರಾ. ಕೊಟ್ಟ ಉದಾಹರಣೆಗಳಲ್ಲಿ ನೋಡ್ಬೋದು, ನೋ ಆದಮೇಲೆ ಕಾಮ ಕೊಡ್ತೀರಾ. ಇಟ್ ಹ್ಯಾಸ್ ಸ್ಟಾಪ್ಡ್, ಗುಡ್ ಮಾರ್ನಿಂಗ್ ಸರ್. ಕ್ಯಾನ್ ಯು ಟೆಲ್ ಮೀ ವಾಟ್ ಟೈಮ್ ಇಟ್ ಈಸ್ ಪ್ಲೀಸ್. ಎಸ್, ಇಟ್ ಈಸ್ ಅ ಕ್ವಾರ್ಟರ್ ಪಾಸ್ಟ್ ತ್ರೀ ಜಾರ್ಜ್. ಕಾಮಾಸ್ ಆರ್ ಯೂಸ್ಡ್ ಟು ಶೋ ವೇರ್ ದೇರ್ ಇಸ್ ಅ ಬ್ರೀಫ್ ಪಾಸ್. ಒಂದು ವಾಕ್ಯದಲ್ಲಿ ಎಲ್ಲಿ ಒಂದು ಸಣ್ಣ ವಿರಾಮ ಇರುತ್ತೋ, ಅಲ್ಪ ವಿರಾಮ ಇರುತ್ತೋ, ಅಲ್ಲಿ ಡೆಫಿನೆಟ್ಲಿ ಅಲ್ಪ ವಿರಾಮವನ್ನು ಹಾಕಿ ಹಾಕ್ತೀರಾ. ಕನ್ನಡದಲ್ಲಿ ಹಾಕೋ ಥರ, ಅನ್ಫಾರ್ಚುನೇಟ್ಲಿ ಶಿ ಇಂಜೂರ್ಡ್ ಹರ್ ನೀ ಸ್ಕೀಯಿಂಗ್ ಒಂದು ಉದಾಹರಣೆ. ಎಕ್ಸ್ಕ್ಲಮೇಷನ್ ಪಾಯಿಂಟ್ ಉದ್ಗಾರವಾಚಕ ಚಿಹ್ನೆ. ಭಾವನೆಗಳನ್ನು ವ್ಯಕ್ತಪಡಿಸುವಾಗ ಉದ್ಗಾರವಾಚಕ ಚಿಹ್ನೆಯನ್ನು ಉಪಯೋಗ ಮಾಡ್ತೀರಾ. ಆನ್ ಎಕ್ಸ್ಕ್ಲಮೇಷನ್ ಪಾಯಿಂಟ್ ಈಸ್ ಆಫನ್ ಯೂಸ್ಡ್ ಆಫ್ಟರ್ a command, an interjection or a word shows surprise or anger. ಭಾವನೆಗಳನ್ನು ತೋರಿಸುವ ಶಬ್ದಗಳ ನಂತರ ಅಥವಾ ವಾಕ್ಯಗಳ ನಂತರ ಎಕ್ಸ್ಕ್ಲಮೇಷನ್ ಪಾಯಿಂಟ್ನ ಉಪಯೋಗ ಮಾಡ್ತೀರಾ. ಸಿಟ್ ಡೌನ್, ಓ ಡಿಯರ್, ವಾಟ್ ಅ ಸರ್ಪ್ರೈಸ್, ಹೀಗೆ. ಕ್ವೆಶನ್ ಮಾರ್ಕ್ ಪ್ರಶ್ನಾರ್ಥಕ ಚಿಹ್ನೆ. ಪ್ರಶ್ನೆ ಕೇಳಿದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಯ ಉಪಯೋಗ ಮಾಡ್ತೀರಾ. ಸೋ ಸಿಂಪಲ್, ವೆರಿ ಸಿಂಪಲ್. ವಾಟ್ ಈಸ್ ಯುವರ್ ನೇಮ್, ನಿನ್ನ ಹೆಸರು ಏನು? ಪ್ರಶ್ನಾರ್ಥಕ ಚಿಹ್ನೆಯಿಂದ ಆ ಪ್ರಶ್ನೆಯನ್ನು ಮುಗಿಸ್ತೀರಾ. ಯೂಸ್ ಅ ಕ್ವಶನ್ ಮಾರ್ಕ್ ಆಫ್ಟರ್ ಅ ಕ್ವಶನ್. ಒಂದು ಪ್ರಶ್ನೆ ಮುಗೀತು ಅಂತ ತೋರಿಸೋದನ್ನು ಪ್ರಶ್ನಾರ್ಥಕ ಚಿಹ್ನೆಯಿಂದ ಸೂಚಿಸ್ತೀರಾ. ಹೌ ಆರ್ ಯು, ವಾಟ್ ಈಸ್ ಯುವರ್ ನೇಮ್, ಹೌ ಮೆನಿ ಸ್ಟ್ಯಾಂಪ್ಸ್ ಡು ಯು ಹ್ಯಾವ್, ಈ ಥರ. ಅಪೋಸ್ಟ್ರಫಿ. ಅಪೋಸ್ಟ್ರಫಿ ಅಂದರೆ ಯೂಸ್ ಆ್ಯನ್ ಅಪೋಸ್ಟ್ರಫಿ ವಿತ್ ಆ್ಯನ್ ಎಸ್ ಟು ಶೋ
ಓನ್ಸ್ ಸಮಥಿಂಗ್, ಒಂದು ವಸ್ತು ಯಾರಿಗೆ ಸೇರಿದ್ದು ಅನ್ನೋದನ್ನ ವ್ಯಕ್ತಪಡಿಸಲು ಏಕವಚನದಲ್ಲಿ ಎಸ್ ಗಿಂತ ಮುಂಚೆ ನೀವು ಅಪೋಸ್ಟ್ರೋಫಿ ಕೊಡ್ತೀರಾ. ಸತೀಶಸ್ ಅಂದರೆ ಸತೀಶನಿಗೆ ಸೇರಿದ್ದು, ಸತೀಶಸ್ ಬ್ಯಾಗ್, ಸತೀಶನಿಗೆ ಸೇರಿದ ಕೈಚೀಲ. ಸತೀಶಸ್ ಬ್ಯಾಗ್ಸ್, ಸತೀಶನಿಗೆ ಸೇರಿದ ಕೈಚೀಲಗಳು. ನೋಡಿ ಡಿಫ್ರೆನ್ಸ್, ಏಕವಚನ ಅಲ್ಲಿದ್ದ ವಸ್ತು ಏಕವಚನ ಆಗಿದ್ದರೆ, ಸೇರಿದ್ದ ವಸ್ತು ಏಕವಚನ ಆಗಿದ್ದರೆ ಅಪೋಸ್ಟ್ರೋಫಿ ಎಸ್ಗಿಂತ ಮುಂಚೆ ಬರೀತೀರಾ. ಅವನಿಗೆ ಸೇರಿದ್ದ ವಸ್ತುಗಳು ಬಹುವಚನಗಳಾಗಿದ್ದರೆ ಅಪೋಸ್ಟ್ರೋಫಿಯನ್ನು ಎಸ್ ನಂತರ ಬರೀತೀರಾ. ಒಟ್ಟಿನಲ್ಲಿ ಅಪೋಸ್ಟ್ರೋಫಿ ಹಾಕಿ ಎಸ್ ನಂತರ ಬರೆದ್ರೆ ಅವರಿಗೆ ಸೇರಿದ್ದು ಅಂತ ಸೂಚಿಸ್ತೀರಾ. ಪೀಟರ್ಸ್ ಬೆಡ್, ಮೈಕಲ್ಸ್ ಬೆಡ್, ಸ್ಕ್ವಿರಲ್ಸ್ ಟೇಲ್ ಈಸ್ ಬಿಗ್ ಆ್ಯಂಡ್ ಬುಷಿ, ವಿ ಆಲ್ ಲೈಕ್ ಮಾಮ್ಸ್ ಕುಕ್ಕಿಂಗ್, ಅಮ್ಯಾಂಡಾ ಕ್ಲಿಯರ್ಸ್ ಎವ್ರಿಬಡೀಸ್ ಪ್ಲೇಟ್ಸ್ ಆಫ್ಟರ್ ಡಿನ್ನರ್, ಜಾನ್ಸ್ ಡಾಗ್ ಈಸ್ ವೆರಿ ಫ್ರೆಂಡ್ಲಿ. ಹೀಗೆ ಯಾರಿಗೆ ಸೇರಿದ್ದು ಅಂತ ಸೂಚಿಸುವಾಗ ಅಪೋಸ್ಟ್ರೋಫಿ ಹಾಕಿ ಎಸ್ ಅಂತ ಬರೀತೀರಾ. ಸತೀಶಸ್, ಪ್ರಿಯಾಸ್, ಗೀತಾಸ್, ರಮೇಶಸ್, ದೀಪಕ್ಸ್, ಹೀಗೆ ಹೆಸರುಗಳನ್ನು ಬರೆದು ಅದರ ಮೇಲೆ ಅಪೋಸ್ಟ್ರೋಫಿ ಹಾಕಿ ಎಸ್ ಅಂತ ಬರೀತೀರಾ. ಆವಾಗ ಅದರ ಮುಂದೆ ಬರುವ ವಸ್ತು ಅಥವಾ ಒಂದು ಕ್ರಿಯೆ ಆ ಮನುಷ್ಯನಿಗೆ ಸಂಬಂಧಪಟ್ಟಿದ್ದು, ಆ ವಸ್ತುವಿಗೆ ಸಂಬಂಧಪಟ್ಟಿದ್ದು, ಆ ವಸ್ತುವಿಗೆ ಸೇರಿದ್ದು, ಆ ಪ್ರಾಣಿಗೆ ಸೇರಿದ್ದು ಅಂತ ಅರ್ಥ ಬರುತ್ತೆ. ಇಲ್ಲಿರುವ ವಾಕ್ಯಗಳನ್ನು ನೋಡಿ ಅಪೋಸ್ಟ್ರಫಿ ಎಲ್ಲಿ ಹಾಕಿದ್ದಾರೆ ಅಂತ ಗಮನ ಕೊಟ್ಟು ನೋಡಿ. ಫಾಲೋ ದಿ ಸೇಮ್ ರೂಲ್ ವೆನ್ ದ ನೇಮ್ ಆರ್ ಅ ಸಿಂಗ್ಯುಲರ್ ನೌನ್ ಎಂಡ್ಸ್ ವಿತ್ ಎಸ್. ಯಾವುದೇ ಒಂದು ಹೆಸರು, ಯಾವುದೇ ಒಂದು ಹೆಸರು ಎಸ್ ನಿಂದ ಕೊನೆ ಆಗ್ತಿದ್ರು ಕೂಡ ನೀವು ಅಲ್ಲಿಯೂ ಸೇಮ್ ಬಾಸಸ್, ಪ್ರಿನ್ಸೆಸ್ಸಸ್ ಅಂತ ಅಪೋಸ್ಟ್ರೋಫಿ ಹಾಕಿ ಎಸ್ ಬರೀತೀರಾ. ಮೂರು ಎಸ್ಗಳು ಒಟ್ಟಿಗೆ ಬಂದರೂ ಪರವಾಗಿಲ್ಲ. ಫಾರ್ ಪ್ಲೂರಲ್ ನೌನ್ಸ್ ದಟ್ ಎಂಡ್ ಇನ್ ಎಸ್, ಪುಟ್ ಅಪೋಸ್ಟ್ರೋಫಿ ಆಫ್ಟರ್ ದಿ ಎಸ್. ಫಾರ್ ಪ್ಲೂರಲ್ ನೌನ್ಸ್, ಬಹುವಚನದಲ್ಲಿರುವ ನಾಮಪದಗಳನ್ನು ನೀವು ಅವುಗಳಿಗೆ ಸೇರಿದ್ದು ಅಂತ ಬರಿಬೇಕಾದ್ರೆ ಅಪೋಸ್ಟ್ರೋಫಿಯನ್ನು ಎಸ್ ಆದಮೇಲೆ ಬರೀತೀರಾ. ಆವಾಗಲೇ ನಾನು ಇದನ್ನು ಹೇಳಿದ್ದೆ ನಿಮಗೆ, ಈ ವಾಕ್ಯಗಳನ್ನು ಓದಿದರೆ ನಿಮಗೆ ಆ ಫಂಡ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಬರ್ಡ್ಸ್ ಬೀಕ್ಸ್ ಆರ್ ಆಲ್ ಡಿಫ್ರೆಂಟ್ ಶೇಪ್ಸ್ ಆ್ಯಂಡ್ ಸೈಜಸ್. ಮಿಸ್ ಲೀ ಈಸ್ ಮಾರ್ಕಿಂಗ್ ಹರ್ ಪ್ಯೂಪಿಲ್ಸ್ ವರ್ಕ್. ದಿಸ್ ಈಸ್ ಮೈ ಪೇರೆಂಟ್ಸ್ ವೆಡ್ಡಿಂಗ್ ಫೋಟೋ. ಡ್ರೆಸ್ಸಸ್ ಆರ್ ಅಪ್ಸ್ಟೇರ್ಸ್ ಇನ್ ದಿ ಲೇಡೀಸ್ ಡಿಪಾರ್ಟ್ಮೆಂಟ್. ಹೀಗೆ ನೀವು ಅಪೋಸ್ಟ್ರೋಫಿ ಎಸ್ ಆದ ಮೇಲೆ ಎಲ್ಲಿ ಬಳಸೋದನ್ನು ನೋಡ್ತೀರಾ. ಮುಂದೆ ಸಮ್ ಪ್ಲೂರಲ್ ನೌನ್ಸ್ ಡು ನಾಟ್ ಎಂಡ್ ಇನ್ ಎಸ್, ಜಸ್ಟ್ ಆ್ಯಡ್ ಅಪೋಸ್ಟ್ರೋಫಿ ಎಸ್ ಟು ದೀಸ್ ಪ್ಲೂರಲ್ ನೌನ್ಸ್. ಕೆಲವೊಂದಿಷ್ಟು ನಾಮಪದಗಳು ಎಸ್ ನಿಂದ ಕೊನೆಗೊಳ್ಳಲ್ಲ, ಅವು ಬಹುವಚನದ ನಾಮಪದಗಳು ಕೂಡ ಆಗಿದ್ರೂ ಅವುಗಳಲ್ಲಿ ಎಸ್ ಇರಲ್ಲ. ಚಿಲ್ಡ್ರನ್, ಮೆನ್, ವಿಮೆನ್, ಪೀಪಲ್, ಅಲ್ಲಿ ನೀವು ಅಪೋಸ್ಟ್ರೋಫಿ ಎಸ್ ಅಂತ ಬರೀಬಹುದು. ಮೆನ್ಸ್ ಅಂತ ಬರೀಬಹುದು. ಚಿಲ್ಡ್ರನ್ಸ್, ಮೆನ್ಸ್, ವಿಮೆನ್ಸ್, ಪೀಪಲ್ಸ್ ಅಂತ ಬರೀತೀರಾ. You can also refer to a person's office or shop by using possessive form of an apostrophe. For an example, I will buy some bread at the baker's. I was reading the book at the dentist's. Andre, illi neevu yarige seriddu annodanna kuda ondu vakyadalli bariyabodu. I will buy some bread
ಆಟ್ ಬೇಕರ್ಸ್ ಆ ಬೇಕರಿ ಬೇಕರಿ ಅಂಗಡಿ ಯಾರಿಗೆ ಸೇರುತ್ತೆ ಬೇಕರ್ಗೆ ಸೇರುತ್ತೆ ಬೇಕರಿ ಬೇಕರ್ಗೆ ಸೇರಿದ್ದರಿಂದ ನಾನು ಬೇಕರ್ನಿಂದ ಬ್ರೆಡ್ಗಳನ್ನು ಖರೀದಿ ಮಾಡ್ತೇನೆ ನಾನು ಹಲ್ಲಿನ ಡಾಕ್ಟರ್ ಹತ್ರ ಹೋದಾಗ ಹಲ್ಲಿನ ಡಾಕ್ಟರ್ ಆಫೀಸ್ನಲ್ಲಿ ಪುಸ್ತಕವನ್ನು ಓದಿದೆ ಇಟ್ಸ್ ಟೈಮ್ ಯು ವೆಂಟ್ ಟು ದಿ ಬಾರ್ಬರ್ಸ್ ಯು ಕ್ಯಾನ್ ಆಲ್ಸೋ ರೆಫರ್ ಟು ಯುವರ್ ಫ್ರೆಂಡ್ಸ್ ಹೋಮ್ಸ್ ಇನ್ ದಿ ಸೇಮ್ ವೇ ನೀವು ನಿಮ್ಮ ಗೆಳೆಯರ ಮನೆಗೆ ಹೋಗುವಾಗ ಐ ಆಮ್ ಗೋಯಿಂಗ್ ಟು ಸತೀಶಸ್ ಹೌಸ್ ಅಂತ ಹೇಳೋ ಬದಲು ಐ ಆಮ್ ಗೋಯಿಂಗ್ ಟು ಸತೀಶಸ್ ಅಷ್ಟೇ ಹೌಸ್ ಅಂತ ಬರೆದಿಲ್ಲ ಅಂದರೂ ಪರವಾಗಿಲ್ಲ ಹಾಗೇನು ಉಪಯೋಗ ಮಾಡ್ಬೋದು ಐ ಆಮ್ ಗೋಯಿಂಗ್ ನೆಕ್ಸ್ಟ್ ಡೋರ್ ಟು ಪೀಟರ್ಸ್ ಅಂದರೆ ನನ್ನ ಪಕ್ಕದ ಮನೆಯಲ್ಲಿ ಪೀಟರ್ ಇರ್ತಾನೆ ನಾನು ಮನೆಗೆ ಹೋಗ್ತಾ ಇದ್ದೇನೆ ಹೌಸ್ ಅನ್ನೋ ಪದ ಉಪಯೋಗ ಮಾಡದೇನೆ ನೀವು ಅವ್ರ ಮನೆಗೆ ಹೋಗ್ತಾ ಇದ್ದೀರಾ ಅಂತ ಹೀಗೆ ಹೇಳ್ತೀರಾ ಐ ಆಮ್ ಗೋಯಿಂಗ್ ನೆಕ್ಸ್ಟ್ ಡೋರ್ ಟು ಪೀಟರ್ಸ್ ಐ ಆಮ್ ಗೋಯಿಂಗ್ ಟು ಸತೀಶಸ್ ಐ ಆಮ್ ಗೋಯಿಂಗ್ ಟು ಪಾಲ್ಸ್ ಐ ಆಮ್ ಗೋಯಿಂಗ್ ಟು ಪ್ರಿಯಾಸ್ ಐ ಆಮ್ ಗೋಯಿಂಗ್ ಟು ಪ್ರೀತೀಸ್ ಐ ಆಮ್ ಗೋಯಿಂಗ್ ಟು ವಿನಾಯಕ್ಸ್ ಐ ಆಮ್ ಗೋಯಿಂಗ್ ಟು ಸುರೇಶಸ್ ಅಂದರೆ ಅವರ ಮನೆಗಳಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಅರ್ಥ ಐ ಸ್ಟೇಡ್ ದಿ ನೈಟ್ ಅಟ್ ಸೂಸನ್ಸ್ ನಾನು ರಾತ್ರಿ ಸೂಸನ್ ಮನೆಯಲ್ಲಿ ಇದ್ದೆ ಅಂತ ಅರ್ಥ ಹೌ ಡು ಯು ಮೇಕ್ ಅ ಪೊಸೆಸಿವ್ ಫಾರ್ಮ್ ಆಫ್ ಟೂ ಪೀಪಲ್ ಜಾಯಿಂಟ್ ಬೈ ಆ್ಯಂಡ್ ಸಚ್ ಆಸ್ ಪೀಟರ್ ಆ್ಯಂಡ್ ಜಾನ್ ಆರ್ ಮೇರಿ ಆ್ಯಂಡ್ ಆ್ಯನಿ ಪುಟ್ ಎಸ್ ಓನ್ಲಿ ಆಫ್ಟರ್ ದಿ ಸೆಕೆಂಡ್ ನೇಮ್ ಈಗ ಇಬ್ಬರ ಬಗ್ಗೆ ಹೇಳ್ತಾ ಇದ್ದೀವಿ ಆ ವಾಲಿಬಾಲ್ ಸತೀಶ ಮತ್ತು ರಮೇಶನಿಗೆ ಸೇರಿದ್ದು ಇಬ್ಬರು ಒಟ್ಟಿಗೆ ಪಾರ್ಟ್ನರ್ಶಿಪ್ಪಲ್ಲಿ ತಗೊಂಡಿದ್ದಾರೆ ದ್ಯಾಟ್ ವಾಲಿಬಾಲ್ ಬಿಲಾಂಗ್ಸ್ ಟು ಸತೀಶ್ ಆ್ಯಂಡ್ ರಮೇಶ್ ಇದು ನಿಮ್ಮ ಸಿಂಪಲ್ ಪೊಸೆಸಿವ್ ಸೆಂಟೆನ್ಸ್ ಆಯಿತು ಇದನ್ನು ನೀವು ಸತೀಶ್ ಆ್ಯಂಡ್ ರಮೇಶಸ್ ವಾಲಿಬಾಲ್ ಅಂತ ಬರೆದ್ರೆ ಆ ವಾಲಿಬಾಲ್ ಸತೀಶ್ ಮತ್ತು ರಮೇಶನಿಗೆ ಸೇರಿದ್ದು ಅಂತ ಬರೀತೀರಾ ಎರಡನೇ ನಾಮಪದಕ್ಕೆ ಮಾತ್ರ ಅಪೊಸ್ಟ್ರೋಫಿ ಎಸ್ ಅಂತ ಹಾಕ್ತೀರಾ ಮೊದಲನೆಯದಕ್ಕೆ ಅಪೊಸ್ಟ್ರೋಫಿ ಎಸ್ ಹಾಕಲ್ಲ ಎರಡು ನಾಮಪದಗಳನ್ನು ಒಟ್ಟಿಗೆ ಸೇರಿಸಿ ಆ್ಯಂಡ್ ಅಂತ ಉಪಯೋಗ ಮಾಡಿ ಎರಡು ನಾಮಪದಗಳನ್ನು ಒಟ್ಟಿಗೆ ಸೇರಿಸಿ ಅವರ ಸ್ವತ್ತುವನ್ನು ನೀವು ವರ್ಣಿಸಬೇಕಾದ್ರೆ ಬರೀ ಎರಡನೆಯ ನಾಮಪದಕ್ಕೆ ಮಾತ್ರ ಅಪೊಸ್ಟ್ರೋಫಿ ಎಸ್ ಬರೀತೀರಾ ಅದೇ ಥರ ದೀಸ್ ಪೊಸೆಸಿವ್ ಫಾರ್ಮ್ಸ್ ಆಫ್ ನೇಮ್ಸ್ ಆ್ಯಂಡ್ ನೌನ್ಸ್ ಕ್ಯಾನ್ ಬಿ ಯೂಸ್ಡ್ ವಿಥೌಟ್ ಅ ಫಾಲೋಯಿಂಗ್ ನೌನ್ ಫಾರ್ ಎಕ್ಸಾಂಪಲ್ ವಿಚ್ ಡೆಸ್ಕ್ ಈಸ್ ಸೂಸನ್ಸ್ ಜಾರ್ಜಸ್ ಈಸ್ ಇನ್ ದಿ ಬ್ಯಾಕ್ ರೋ ದಿಸ್ ರೂಮ್ ಈಸ್ ಮೈ ಬ್ರದರ್ಸ್ ಈ ಥರ ನೀವು ಬೇರೆ ಬೇರೆ ಥರದ ಪೊಸೆಸಿವ್ ಸೆಂಟೆನ್ಸಸ್ಗಳನ್ನು ಬರೀಬೋದು ದಿ ಅಪೊಸ್ಟ್ರೋಫಿ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಟು ಶೋ ದ್ಯಾಟ್ ಒನ್ ಆರ್ ಮೋರ್ ಲೆಟರ್ಸ್ ಇನ್ ಅ ಕಾಂಟ್ರಾಕ್ಷನ್ ಹ್ಯಾವ್ ಬೀನ್ ಲೆಫ್ಟ್ ಔಟ್ ಯಾವುದೇ ಒಂದು ಕಾಂಟ್ರಾಕ್ಷನ್ಗಳಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಬಿಟ್ಟಿದ್ದೇವೆ ಅಂತ ತೋರಿಸೋದಕ್ಕೆ ನೀವು ಅಪೊಸ್ಟ್ರೋಫಿಯ ಉಪಯೋಗ ಮಾಡ್ತೀರಾ ಕಾಂಟ್ರಾಕ್ಷನ್ಸ್ಗಳು ನಿಮಗೆ ಗೊತ್ತು ಐ ಹ್ಯಾವ್ ಅನ್ನೋದನ್ನು ನೀವು ಹೀಗೆ ಬರೀತೀರಾ ಅಪೊಸ್ಟ್ರೋಫಿ ಅಂದರೆ ಇಲ್ಲಿ ಎಚ್ ಎ ಅನ್ನೋ ಎರಡು ಶಬ್ದಗಳನ್ನು ಬಿಟ್ಟಿದ್ದೇನೆ ಅಂತ ಅರ್ಥ ಐ ಹ್ಯಾವ್ ನಾಟ್ ಇದನ್ನು ನೀವು ಹ್ಯಾವೆಂಟ್ ಅಂತ ಬರೀತೀರಾ ಇಲ್ಲಿ ಓ ಅಂತ ಅಕ್ಷರವನ್ನು ಬಿಟ್ಟಿದ್ದೇನೆ ಅಂತ ಅರ್ಥ ಅದೇ ಥರ ಈ ಎಲ್ಲ ಕಾಂಟ್ರಾಕ್ಷನ್ಗಳಲ್ಲಿ ಯಾವ ಅಕ್ಷರಗಳನ್ನು ಬಿಟ್ಟಿರ್ಬೋದು ಅಂತ ಯೋಚನೆ ಮಾಡಿ ಒಂದ್ಸರ್ತಿ ಇದು ನಿಮಗೆ ಅಸೈನ್ಮೆಂಟ್ ಆಗಿರುತ್ತೆ ಇದರಿಂದ ನೀವು ಕಾಂಟ್ರಾಕ್ಷನ್ಗಳನ್ನು ಹೇಗೆ ಬರೆಯುವುದು ಅಂತ ಕಲಿತೀರಾ ಮಾಮ್ಸ್ ಅನ್ನೋ ಶಬ್ದದಲ್ಲಿ ಕಾಂಟ್ರಾಕ್ಷನ್ ಅಲ್ಲ ಅದು ತಾಯಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ ಮೇರಿ ವುಡ್ ಲೈಕ್ ಅ ಕ್ಯಾಟ್ ಆಸ್ ಅ ಪೆಟ್ ಬಟ್ ಶಿ ವುಡ್ ನಾಟ್ ಲೈಕ್ ಅ ಟರ್ಟಲ್ ಕೆಳಗಿರುವ ಉದಾಹರಣೆಗಳಲ್ಲಿ ಕಾಂಟ್ರಾಕ್ಷನ್ಗಳ ಉಪಯೋಗ ಮಾಡಲಾಗಿದೆ ಇವುಗಳನ್ನು ನೋಡಿ ಎಲ್ಲಿ ಯಾವ ಕಾಂಟ್ರಾಕ್ಷನ್ನನ್ನು ಉಪಯೋಗ ಮಾಡಲಾಗಿದೆ ಅಂತ ಹೇಳಿ ನೋಡೋಣ ಎಕ್ಸಸೈಜ್ನಲ್ಲಿ
ಅದಕ್ಕಿಂತ ಮುಂಚೆ ದಿ ವರ್ಡ್ಸ್ ಹ್ಯಾಸ್ ಆ್ಯಂಡ್ ಈಸ್ ಆರ್ ಆಫನ್ ಶಾರ್ಟನ್ಡ್ ಟು ಅಪೊಸ್ಟ್ರೋಫಿ ಎಸ್ ಆಫ್ಟರ್ ಅ ನೌನ್ ಆರ್ ಅ ಪ್ರಾಪರ್ ನೌನ್ ಫಾರ್ ಅನ್ ಎಕ್ಸಾಂಪಲ್ ದಿ ಮೇಲ್ ಹ್ಯಾಸ್ ಅರೈವ್ಡ್ ಕ್ಯಾನ್ ಬಿ ರಿಟನ್ ಆಸ್ ದಿ ಮೇಲ್ಸ್ ಅರೈವ್ಡ್ ಸ್ಯಾಲಿ ಈಸ್ ಹಿಯರ್ ಸ್ಯಾಲಿ ಈಸ್ ಹಿಯರ್ ಅಂತಲೂ ಬರೀಬಹುದು ಎಕ್ಸಸೈಸ್ನಲ್ಲಿ ಸರಿಯಾದ ಸ್ಥಳಗಳಲ್ಲಿ ಈ ಚಿಹ್ನೆಗಳನ್ನು ಉಪಯೋಗಿಸಿ ಅಲ್ಪವಿರಾಮ ಫುಲ್ ಸ್ಟಾಪ್ ಕ್ವಶನ್ ಮಾರ್ಕ್ ಹಿ ಹೇಟ್ಸ್ ಚೀಸ್ ಒಂದು ಹೇಳಿಕೆ ಫುಲ್ ಸ್ಟಾಪ್ ಹಾಕ್ತೀರಾ ಹೂ ಈಸ್ ಯುವರ್ ಟೀಚರ್ ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆ ಹಾಕ್ತೀರಾ ಸ್ಟಾಪ್ ದ್ಯಾಟ್ ಮ್ಯಾನ್ ಕೀಪ್ ಕ್ವೈಟ್ ಗುಡ್ ಮಾರ್ನಿಂಗ್ ಮೇಡಮ್ ಜಾರ್ಜ್ ಆರ್ ಯು ಓಕೆ ಪೀಟರ್ ಡೇವಿಡ್ ಆ್ಯಂಡ್ ಸುಸನ್ ಪೀಟರ್ ಡೇವಿಡ್ ಆ್ಯಂಡ್ ಸುಸನ್ ಆರ್ ಪ್ಲೇಯಿಂಗ್ ಹೈಡ್ ಆ್ಯಂಡ್ ಸೀಕ್ ಹೀಗೆ ಇಲ್ಲಿರುವ ಎಲ್ಲ ವಾಕ್ಯಗಳಲ್ಲಿ ಅದಕ್ಕೆ ತಕ್ಕಂತಹ ಚಿಹ್ನೆಗಳನ್ನು ಹಾಕಿ ಈ ಒಂದು ಅಸೈನ್ಮೆಂಟ್ನ ನೀವು ಕಂಪ್ಲೀಟ್ ಮಾಡಬೇಕು ಮುಂದೆ ಎಕ್ಸಸೈಸ್ 2ನಲ್ಲಿ ಕಂಪ್ಲೀಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್ ಬೈ ರೈಟಿಂಗ್ ದಿ ಅಪೊಸ್ಟ್ರಫಿ ಇನ್ ದಿ ಕರೆಕ್ಟ್ ಪ್ಲೇಸ್ ಇಲ್ಲಿ ಅಪೊಸ್ಟ್ರಫಿಯನ್ನು ಹಾಕಬೇಕು ದಿಸ್ ಈಸ್ ಪೀಟರ್ಸ್ ಬೈಕ್ ಪೌಲ್ ಕಾಂಟ್ ಫೈಂಡ್ ಹೀಸ್ ಶೂಸ್ ಮಿಸ್ ಲೀ ಈಸ್ ಮಾರ್ಕಿಂಗ್ ದಿ ಪ್ಯೂಪಿಲ್ಸ್ ಪೇಪರ್ಸ್ ಪ್ಯೂಪಿಲ್ಸ್ ಪೇಪರ್ಸ್ ಎಸ್ ಆದ ಮೇಲೆ ಅಪೊಸ್ಟ್ರೋಫಿ ಬರುತ್ತೆ ಬಹುವಚನದಲ್ಲಿದೆ ದೇ ಆರ್ ಆಲ್ ಆನ್ ದಿ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಹೀಗೆ ನೀವು ಇಲ್ಲಿರುವ ಅಪೊಸ್ಟ್ರೋಫಿಗಳನ್ನು ಹಾಕಿ ಈ ವಾಕ್ಯಗಳನ್ನು ಸರಿಯಾಗಿ ಪಂಕ್ಚುವೇಟ್ ಮಾಡ್ತೀರಾ ಇಲ್ಲಿಗೆ ನಿಮ್ಮ ಈ ಬೇಸಿಕ್ ಗ್ರಾಮರ್ ಸಿರೀಸ್ ಮುಗೀತು ಅಡ್ವಾನ್ಸ್ಡ್ ಸಿರೀಸ್ ಮುಂದಿನ 2 ವಾರಗಳಲ್ಲಿ ರಿಲೀಸ್ ಆಗುತ್ತೆ ಇಷ್ಟರಿಂದ ಸಮಾಧಾನ ಆಗಿಲ್ಲ ನಿಮಗೆ ಅಂತಂದರೆ ಅಡ್ವಾನ್ಸ್ ಸಿರೀಸ್ ಕೂಡ ನೋಡಬಹುದು ನನಗನ್ನಿಸ್ದಂಗೆ ನನ್ನ ಭರವಸೆ ಏನಂದರೆ ಇಲ್ಲಿ ಕಲಿತಿರುವ ಇಷ್ಟು ಗ್ರಾಮರ್ ಗೊತ್ತಿದ್ರೆ ದಿನನಿತ್ಯದ ಮಾತುಕತೆಗಳನ್ನು ನೀವು ಆರಾಮಾಗಿ ಮ್ಯಾನೇಜ್ ಮಾಡಬಹುದು ಆಲ್ರೈಟ್ ಸರಿ ಹಾಗಾದರೆ ನಿಮ್ಮ ತರಗತಿಗಳು ಯಾವುವು ಅಂತ ನೋಡಿಕೊಂಡು ಅಲ್ಲಿರುವ ಇಂಗ್ಲಿಷ್ ಪಾಠಗಳಿಗೆ ದಯವಿಟ್ಟು ಎನ್ರೋಲ್ ಮಾಡಿ ಫೀಸ್ ಬರೀ 23 ರೂಪಾಯಿ ಆಗಿದೆ 23 ರೂಪಾಯಿಗೆ ನಿಮಗೊಂದು ಒಳ್ಳೆಯ ಪೆನ್ ಕೂಡ ಸಿಗಲ್ಲ 23 ರೂಪಾಯಿಗೆ ಒಂದು ಒಳ್ಳೆಯ ಪೆನ್ ಕೂಡ ಸಿಗಲ್ಲ ಆದರೆ ಕ್ಲಾಸ್ 23ನಲ್ಲಿ 23 ರೂಪಾಯಿಗೆ ಒಂದು ತರಗತಿಯ ಪೂರ್ಣ ವಿಷಯದ ಟ್ಯೂಷನ್ ಕ್ಲಾಸಸ್ ಸಿಗುತ್ತೆ 5ನೇ ತರಗತಿಯಿಂದ ಹಿಡಿದು 10ನೇ ತರಗತಿಯವರೆಗೂ ಯಾವುದೇ ವಿಷಯ 5ನೇ ತರಗತಿಯ ಇಂಗ್ಲಿಷ್ ದ್ವಿತೀಯ ಭಾಷೆಯ ವಿಷಯ ಟ್ಯೂಷನ್ ಕ್ಲಾಸಸ್ ಬರೀ 23 ರೂಪಾಯಿಗಳಲ್ಲಿ ನಿಮ್ಮ ತರಗತಿ ಯಾವುದು ಅಂತ ನೋಡಿಕೊಂಡು ದಯವಿಟ್ಟು ಎನ್ರೋಲ್ ಆಗೋದನ್ನು ಮರೆಯೋಕೆ ಹೋಗ್ಬೇಡಿ ಬರೀ 23 ರೂಪಾಯಿ ಹೇಳ್ದಂಗೆ ಒಂದು ಪೆನ್ ಕೂಡ ಸಿಗಲ್ಲ ನಿಮಗೆ ಆದರೆ ಒಂದು ತರಗತಿಯ ಪೂರ್ಣ ವಿಷಯದ ಎಕ್ಸ್ಟ್ರಾ ಕ್ಲಾಸಸ್ ಬರೀ ಕ್ಲಾಸ್ 23ಅಲ್ಲಿ ಮಾತ್ರ ಸಿಗುತ್ತೆ ಸರಿನಾ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್